ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಾ ವರ್ಣ ಪದವಾಕ್ಯಾರ್ಥ ಗದ್ಯಪದ್ಯ ಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವೀ ಸರಸ್ವತೀ. ಧ್ಯಾಯೇನ್ನಿತ್ಯಂ ಮಹೇಶಂ ರಜತಗಿರಿನಿಭಂ ಚಾರುಚಂದ್ರಾವತಂಸಂ ರತ್ನಾಕಲ್ಪೋಜ್ವಲಾಂಗಂ ಪರಶುಮೃಗವರಾಭೀತಿಹಸ್ತಂ ಪ್ರಸನ್ನಂ ಪದ್ಮಾಸೀನಂ ಸಮಂತಾತ್ ಸ್ತುತಮಮರಗಣೈಃ ವ್ಯಾಘ್ರಕೃತಿಂ ವಸಾನಂ ವಿಶ್ವಾದ್ಯಂ ವಿಶ್ವಬೀಜಂ ನಿಖಿಲಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ ಕಸ್ತೇ ಬೋದ್ಧುಂ ಪ್ರಭವತಿ ಪರಂ ದೇವದೇವ ಪ್ರಭಾವಂ ಯಸ್ಮಾದಿತ್ಥಂ ವಿವಿಧರಚನಾ ಸೃಷ್ಟಿರೇಷಾ ಬಭೂವ ಭಕ್ತಿಗ್ರಾಹ್ಯಸ್ತ್ವಮಿತಿ ಭಗವನ್ ತ್ವಾಮಹಂ ಭಕ್ತಿಮಾತ್ರಾತ್ ಭಕ್ತಿಗ್ರಾಹ್ಯಃ ತ್ವಮಿತಿ ಭಗವನ್ ತ್ವಾಮಹಂ ಭಕ್ತಿಮಾತ್ರಾತ್ ಸ್ತೋತುಂ ವಾಂಚಾಮಿ ಅತಿಮಹದಿದಂ ಸಾಹಸಂ ಮೇ ಸಹಸ್ವ ಭಕ್ತಿಗ್ರಾಹ್ಯಸ್ತ್ವಮಿತಿ ಭಗವನ್ ತ್ವಾಹಂ ಭಕ್ತಿಮಾತ್ರಾತ್ ಸ್ತೋತುಂ ವಾಂಚಾಮ್ಯತಿಮಹದಿದಂ ಸಾಹಸಂ ಮೇ ಸಹಸ್ವ. ನನ್ನ ಅಧ್ಯಾತ್ಮ ಬಂಧುಗಳೇ ಮತ್ತು ಪ್ರಾಯೋಜಕರೇ ಹಾಗೂ ಹಿರಿಯರೇ, ನಿನ್ನೆ ದಿವಸ ನಾವು ಈ 19ನೆಯ ಶ್ಲೋಕದವರೆಗೆ ನಾವು ಯಥಾಮತಿ ಈ ಆತ್ಮಾರ್ಪಣ ಸ್ತುತಿಯನ್ನು ಅನುಸಂಧಾನ ಮಾಡಿದ್ದೇವೆ. ಇವತ್ತು ನಾವು ಮುಂದಿನ ಶ್ಲೋಕಗಳನ್ನು ನೋಡಬೇಕು. ಆ ಮುಂದಿನ ಶ್ಲೋಕಗಳು ಅಂದರೆ ನೇರ ಅಲ್ಲಿಂದ ಮುಂದಕ್ಕೆ ಅಂತಲೇ ಅರ್ಥ ಅಲ್ಲ, ಅದಕ್ಕೂ ಮುಂದಕ್ಕೆ ಮತ್ತೆ ಮುಂದಕ್ಕೆ ಅಂತ. ಹಾಗಾಗಿ ಅಷ್ಟು ಒಂದೊಂದು ಶ್ಲೋಕವನ್ನು ನಾವು ಲಂಘನೆ ಮಾಡದೇ ಇದ್ದರೆ ಮತ್ತೆ ಮುಂದಕ್ಕೆ ಹೋಗಿ ಸೇರುವುದು ಕಷ್ಟ ಆಗಿಬಿಡತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ 21ನೆಯ ಶ್ಲೋಕವನ್ನು ಸ್ವಲ್ಪ ಅನುಸಂಧಾನ ಮಾಡೋಣ. ಈ ಶ್ಲೋಕದಲ್ಲಿ ದೀಕ್ಷಿತರು ಏನು ಹೇಳ್ತಾರೆ ಅನ್ನೋದನ್ನು ನೋಡುವ ಮುನ್ನ ಒಮ್ಮೆ ಶ್ಲೋಕ ವಾಚನವನ್ನು ಮಾಡಿಬಿಡೋಣ. ಬ್ರಹ್ಮೋಪೇಂದ್ರ ಪ್ರಭೃತಿಭಿರಪಿ ಸ್ವೇಹಿತ ಪ್ರಾರ್ಥನಾಯ ಸ್ವಾಮಿನ್ನಗ್ರೇ ಚಿರಮವಸರ ತೋಷಯದ್ಭಿ ಪ್ರತೀಕ್ಷ್ಯ ದ್ರಾಗೇವ ತ್ವಾಂ ಯದಿಹ ಶರಣಂ ಪ್ರಾರ್ಥಯೇ ಕೀಟತುಲ್ಯಃ ತದ್ವಿಶ್ವಾಧೀಶ್ವರ ತವ ಕೃಪಾಮೇವ ವಿಶ್ವಸ್ಯ ದೀನೇ. ಬ್ರಹ್ಮೋಪೇಂದ್ರ ಪ್ರಭೃತಿಭಿರಪಿ ಸ್ವೇಹಿತ ಪ್ರಾರ್ಥನಾಯ ಸ್ವಾಮಿನ್ನಗ್ರೇ ಚಿರಮವಸರ ತೋಷಯದ್ಭಿ ಪ್ರತೀಕ್ಷ್ಯ ದ್ರಾಗೇವ ತ್ವಾಂ ಯದಿಹ ಶರಣಂ ಪ್ರಾರ್ಥಯೇ ಕೀಟತುಲ್ಯಃ ತದ್ವಿಶ್ವಾಧೀಶ್ವರ ತವ ಕೃಪಾಮೇವ ವಿಶ್ವಸ್ಯ ದೀನೇ. ಈ ಶ್ಲೋಕದಲ್ಲಿ ದೀಕ್ಷಿತರು ಒಂದು ಸನ್ನಿವೇಶವನ್ನು ನಾವು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಬೇಕು ಎನ್ನುವ ಭಾವದಲ್ಲಿ ಈ ಶ್ಲೋಕವನ್ನು ಹೇಳ್ತಾರೆ. ಏನು ಅಂದರೆ, ಶಿವನ ಮುಂದೆ ಬ್ರಹ್ಮಾದಿ ದೇವತೆಗಳೆಲ್ಲ ಸಾಲು ಸಾಲಾಗಿ ಬಂದು ನಿಂತಿದ್ದಾರೆ ಅವನ ದರ್ಶನಕ್ಕೋಸ್ಕರ. ನಮಗೆ ಇವತ್ತಿನ ಒಂದು ಕಲ್ಪನೆಯಲ್ಲಿ ಇದು ಅರ್ಥ ಆಗತ್ತೆ. ಅಂದರೆ ಅವನ ಮನೆಯ ಮುಂದೆ ಒಂದು ರೀತಿಯ ಕ್ಯೂ, ಅವನ ಅರಮನೆಯ ಮುಂದೆ ಕ್ಯೂ ನಿಂದು ಬಿಟ್ಟಿದೆ.
ಅವರೆಲ್ಲ ಯಾಕೆ ಬಂದಿದ್ದಾರೆ ಅಂದರೆ ಸ್ವ ಈಹಿತ ಪ್ರಾರ್ಥನಾಯ. ಈಹಿತ ಅಂದರೆ ತಮ್ಮ ತಮ್ಮ ಕಾಮನೆಗಳನ್ನು ಬೇಡಿ ಪಡೆದುಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ. ಅದನ್ನು ದೀಕ್ಷಿತರು ಈ ಶ್ಲೋಕದಲ್ಲಿ ಹೇಳ್ತಾ ಕೊನೆಗೆ ನಾನು ಎಲ್ಲಿದ್ದೇನೆ ಅನ್ನೋದನ್ನು ಹೇಳ್ತಾರೆ ಅವರು. ಅದಕ್ಕೋಸ್ಕರ ಅವರು ಹೇಳುವಂಥ ಮಾತು, ಇಷ್ಟೆಲ್ಲ ಜನ ನಿನ್ನ ಆ ಕೈಲಾಸ ಭವನದ ಎದುರಿನಲ್ಲಿ ಅನುಪಂಕ್ತಿಯಲ್ಲಿ ಅಂದರೆ ಕ್ಯೂ ನಿಲ್ಲಬೇಕು ಅಂತಾದರೆ ನೀನು ಎಂಥವನಾಗಿರಬೇಕು ಅಂದರೆ, ನೀನು ಬರೇ ಶಿವನಲ್ಲ, ನೀನು ಬರೇ ಮತ್ತೆ ಈಶ್ವರನಲ್ಲ, ನೀನು ಜಗದೀಶ್ವರ ಅಂತ. ಹಾಗಾಗಿಯೇ ಎಲ್ಲರೂ ನಿನ್ನ ಎದುರಿನಲ್ಲಿ ಬಂದು ನಿನ್ನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಅದರಿಂದ ಹೇ ಜಗದೀಶ್ವರ, ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ನಿನ್ನಲ್ಲಿಗೆ ಬಂದಿರುವಂತಹ ಆ ನಿನ್ನಲ್ಲಿಗೆ ಅಂದರೆ ಅವರು ಬೇರೆಯವರಲ್ಲಿ ಹೋದರೆ ಅವರು ಇಷ್ಟಾರ್ಥ ಈಡೇರೋದಿಲ್ಲ ಅಂತ, ಚತುರ್ಮುಖನೇ ಮೊದಲಾದಂತಹ ಇಂದ್ರಾದಿ ದೇವತೆಗಳು ಕೂಡ ಬಹಳ ಕಾಲದವರೆಗೆ ನಿನ್ನನ್ನು ಸ್ತುತಿ ಮಾಡ್ತಾ ನಿನ್ನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಮತ್ತೆ ಹೇ ಪರಮೇಶ್ವರ, ಈ ದೇವತೆಗಳಿಗೆ ಹೋಲಿಸಿದರೆ ನಾನು ಒಂದು ರೀತಿಯಲ್ಲಿ ಕೀಟ ಸಮಾನವಾಗಿ ಈ ಪಂಕ್ತಿಯಲ್ಲಿದ್ದೇನೆ, ಒಂದು ಹುಳುವಾಗಿ ನಾನು ಈ ಪಂಕ್ತಿಯಲ್ಲಿದ್ದೇನೆ. ಸಾಲದ್ದಕ್ಕೆ ಇವರೂ ಸಹ ಬಳಕಾಲದಿಂದ ನಿನ್ನ ಮುಂದೆ ಬಂದು ನಿಂತಿದ್ದಾರೆ, ನಾನು ಯೋಗ್ಯತೆಯಲ್ಲಿ ಅವರಿಗಿಂತ ಬಹಳ ಕಡಿಮೆಯಲ್ಲಿದ್ದೇನೆ. ನೀನು ಕಣ್ಣು ಬಿಟ್ಟು ನೋಡಿದಾಗ ಈ ದೇವತೆಗಳು ಅವರ ಕಿರೀಟ ಮತ್ತು ಚತುರ್ಮುಖನ ನಾಲ್ಕು ಮುಖ ಈ ಎಲ್ಲ ಆಡಂಬರದ ವಸ್ತುಗಳು ನಿನ್ನ ಕಣ್ಣಿಗೆ ಬಿದ್ದಾಗ ನಾನು ನಿನ್ನ ಕಣ್ಣಿಗೆ ಎಲ್ಲೋ ಕಾಣ್ತೇನೆ, ಛೇ, ಕಾಣುವ ಸಂಭಾವ್ಯತೆಯೇ ಇಲ್ಲ. ಅದಕ್ಕೋಸ್ಕರ ನಿನ್ನಲ್ಲಿ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಅಂದರೆ ಇದು ನನ್ನ ಸೂಚನೆಯೂ ಹೌದು ನಿನಗೆ, ಏನಂದರೆ ನಾನು ನಿನಗೆ ಯಾವ ಲೆಕ್ಕ ಇವರಿಗೆ ಹೋಲಿಸಿದರೆ, ಈ ದೇವತೆಗಳ ಎದುರಿನಲ್ಲಿ ಕೀಟಕ್ಕೊಂದು ಬೆಲೆ ಉಂಟ? ಇಲ್ಲವೇ ಇಲ್ಲ. ಆದರೆ ನೀನು ಯಾರನ್ನೂ ಪಕ್ಷಪಾತ ಭಾವನೆಯಿಂದ ನೋಡುವವನಲ್ಲ, ಹಾಗಾಗಿ ನಿನ್ನಲ್ಲಿ ನನ್ನ ಅರಿಕೆ ಇದು. ಏನು ಅಂದರೆ, ಈ ದೇವತೆಗಳಿಗಿಂತಲೂ ಮೊದಲೇ ನಾನು ನಿನ್ನ ಬಳಿಯಲ್ಲಿ ಬಂದು ಕ್ಯೂ ನಿಂತಿದ್ದೇನೆ. ಹಾಗಾಗಿ ಮೊದಲು ಬಂದವರು ಅವರಲ್ಲ, ನಾನು. ಆದರೆ ಅವರು ಎಷ್ಟು ದೊಡ್ಡವರೋ ಅಷ್ಟು ದೊಡ್ಡವರಾಗಿ ನಾನು ಕಾಣ್ತಾ ಇಲ್ಲ. ಹಾಗಾಗಿ ಅವರ ದೊಡ್ಡತನವನ್ನೇ ಗುರುತಿಸಿ ನೀನು ನನ್ನತ್ತ ನೋಡದೆ ಅವರತ್ತಲೇ ನೋಡಿದರೆ ನೀನು ಸಹ ಪಕ್ಷಪಾತ ಮಾಡುವವನಾಗಿ ಬಿಡ್ತೀಯೇ. ಕ್ಯೂ ವ್ಯವಸ್ಥೆಯೇ ಏನು, ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ತಾನೆ. ಹಾಗಾಗಿ ನಾನು ಅಷ್ಟು ದೊಡ್ಡ ವ್ಯಕ್ತಿಯಲ್ಲ, ಆದರೂ ಸಹ ಈ ಕ್ಯೂದಲ್ಲಿ ನಾನು ಮೊದಲು ನಿಂತಿದ್ದೇನೆ. ಹಾಗಾಗಿ ನೀನು ಅವರನ್ನು ನೋಡಬೇಕಿದ್ರೆ ತಲೆ ಎತ್ತಿ ನೋಡುವ ಹಾಗೆ, ನನ್ನನ್ನು ಹಾಗೆ ನೋಡಿದ್ರೆ ನಾನು ಕಾಣಿಸೋಲ್ಲ. ನನ್ನನ್ನು ನೋಡಬೇಕಿದ್ರೆ ನೀನು ನಾನೆಲ್ಲಿದ್ದೇನೋ ಅಲ್ಲಿ ಬಗ್ಗಿ ನೋಡಬೇಕು. ಏನು ಭಾವ ದೀಕ್ಷಿತರದ್ದು ಅಂದರೆ. ಆದ್ದರಿಂದ ನೀನೇ ನನಗೆ ಆಶ್ರಯದಾತ ಅಂತ ನಂಬಿಕೊಂಡು ನಿನ್ನ ಹತ್ರ ಬಂದಿದ್ದೇನಲ್ಲ, ಈ ನನ್ನ ನಂಬಿಕೆಯನ್ನು ನೀನು ಹುಸಿ ಮಾಡಬೇಡ. ಅಷ್ಟೇ ಅಲ್ಲ, ನಿನ್ನ ಕೃಪೆ ನನ್ನ ಮೇಲೆ ನಿರಂತರವೂ ಇರಲಿ. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ, ಹಾಗೆ ನಾನು ಮೊದಲು ಬಂದು ನಿಂತಿದ್ದೇನೆ ಅಂದರೆ ಈ ಕ್ಯೂ ಬರೇ ಇವತ್ತಿನ ಕ್ಯೂ ಅಲ್ಲ. ಹಾಗಿದ್ರೆ ಈ ಒಂದೊಂದು ಜನ್ಮವನ್ನು ಎತ್ತಿ ನಾವು ಬರ್ತೇವಲ್ಲ, ಆ ಒಂದೊಂದು ಜನ್ಮವೂ ಒಂದೊಂದು ಕ್ಯೂ. ಹಾಗಾಗಿ ಅಂದರೆ ಏನು ಹೇಳ್ದಂಗಾಯಿತು, ನಾನು ಜನ್ಮ ಜನ್ಮಾಂತರದಿಂದ ನಿನ್ನ ದರ್ಶನವನ್ನು ಬಯಸಿ ಸಾಧನೆಯನ್ನು ಮಾಡ್ತಾ ಇದ್ದೇನೆ,
ಹಾಗಾಗಿ ನಿನ್ನ ಅನುಗ್ರಹ ಇಲ್ಲದೆ ಇದ್ರೆ ಮತ್ತೆ ನನಗೆ ಇನ್ಯಾವುದೇ ಆಶ್ರಯವೂ ಇಲ್ಲ, ನೀನು ನನ್ನನ್ನು ಅನುಗ್ರಹಿಸು. ಯಾಕೆ ಅಂದರೆ ದೇವತೆಗಳು ಬಂದಿರೋದು ಅವರು ಆ ಭೋಗ ಶರೀರವನ್ನು ಹೊತ್ತು ಬಂದವರು. ಅವರು ನಿನ್ನನ್ನು ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಒಂದು ಹೀಗೆ ಕ್ಯಾಜುವಲ್ ಮೀಟಿಂಗ್ ಇದ್ದ ಹಾಗೆ ಅದನ್ನು ತಗೊಳಕ್ಕೆ ಬಂದವರು. ನಾನು ಹಾಗೆ ಬಂದವನಲ್ಲ, ಹಾಗಾಗಿ ಮತ್ತೆ ನಾನು ಇನ್ನೊಮ್ಮೆ ಈ ಕ್ಯೂದಲ್ಲಿ ನಿಲ್ಲದೇ ಇರುವ ಹಾಗೆ ನನ್ನನ್ನು ನೀನು ಅನುಗ್ರಹಿಸು. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ದೀಕ್ಷಿತರು ಇಷ್ಟನ್ನ ಹೇಳಿ ಮತ್ತೆ ಈ ಶ್ಲೋಕಕ್ಕೆ ವಿಶೇಷವಾದಂಥ ವಿವರಣೆಯನ್ನು ಕೊಡೋದಿಲ್ಲ. ಯಾಕೆಂದರೆ ಮುಂದಿನ ಶ್ಲೋಕಗಳಲ್ಲೆಲ್ಲ ಇದರದ್ದೇ ಕೆಲವು ಭಾವಗಳು ಅಲ್ಲಲ್ಲಿ ಮುಂದುವರಿತವೆ. ಹಾಗಾಗಿ ದೀಕ್ಷಿತರು ಮತ್ತೆ ನೇರ ಆ 23ನೆಯ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡಿಬಿಡೋಣ. ಯಾಕೆಂದರೆ ಈ ಶ್ಲೋಕದಲ್ಲಿ ಮತ್ತೆ ನಾವು ನೋಡಬೇಕಾದಂಥ ಅಂಶ ಜಾಸ್ತಿ ಉಂಟು. ಏನಂದರೆ ತ್ವಾಮೈವೈಕಂ ಹತಜನಿ ಪಥೇ ಪಾಂಥಮಸ್ಮಿನ್ ಪ್ರಪಂಚೇ ಮತ್ವಾ ಜನ್ಮ ಪ್ರಜಯ ಜಲಧೇಹ ಬಿಭ್ಯತಃ ಪಾರಶೂನ್ಯಾತ್ ತ್ವಾಮೈವೈಕಂ ಹತಜನಿ ಪಥೇ ಪಾಂಥಮಸ್ಮಿನ್ ಪ್ರಪಂಚೇ ಮತ್ವಾ ಜನ್ಮ ಪ್ರಜಯ ಜಲಧೇಹ ಬಿಭ್ಯತಃ ಪಾರಶೂನ್ಯಾತ್ ಯತ್ತೇ ಧನ್ಯಾಃ ಸುರವರ ಮುಖಂ ದಕ್ಷಿಣಂ ಸಂಶ್ರಯಂತಿ ಯತ್ತೇ ಧನ್ಯಾಃ ಸುರವರ ಮುಖಂ ದಕ್ಷಿಣಂ ಸಂಶ್ರಯಂತಿ ಕ್ಲಿಷ್ಟಂ ಘೋರೇ ಚಿರಮಿಹ ಭವೇ ತೇನ ಮಾಂ ಪಾಹಿ ನಿತ್ಯಂ. ಕ್ಲಿಷ್ಟಂ ಘೋರೇ ಚಿರಮಿಹ ಭವೇ ತೇನ ಮಾಂ ಪಾಹಿ ನಿತ್ಯಂ ತೇನ ಮಾಂ ಪಾಹಿ ನಿತ್ಯಂ. ಆಚಾರ್ಯ ಶಂಕರರು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಏನನ್ನು ಹೇಳಿದ್ದಾರೋ ಆ ಅರ್ಥವನ್ನು ಈ ಶ್ಲೋಕದ ಮೂಲಕ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಪ್ರಕಟ ಪಡಿಸ್ತಾ ಇದ್ದಾರೆ ದೀಕ್ಷಿತರು. ಇಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಹೇ ದೇವದೇವ, ನೀನು ಎಂಥವನು ಅಂದರೆ ಈ ಸಂಸಾರ ಎನ್ನುವಂಥದ್ದು ಒಂದು ಸಾಗರ, ಇಲ್ಲಿ ಜನ್ಮ ಪ್ರಚಯ ಜಲಧೇಹೇ ಬಿಭ್ಯತ ಪಾರಶೂನ್ಯಾತ್. ಈ ಸಂಸಾರ ಸದಾ ಜನನ ಮತ್ತು ಮರಣ ಇವುಗಳಿಂದ ಒಂದು ಮಹಾಸಾಗರವೇ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಇದಕ್ಕೆ ಕೊನೆ ಮೊದಲು ಇಲ್ಲ. ಈ ಮಹಾಸಾಗರದ ಅಬ್ಬರಕ್ಕೆ ಏರಿಳಿತಕ್ಕೆ ಹೆದರಿದಂತಹ ಕೆಲವು ಪುಣ್ಯಾತ್ಮರು, ಪುಣ್ಯಾತ್ಮರಾದವರು ಮಾತ್ರ ಈ ಮಹಾಸಾಗರಕ್ಕೆ ಹೆದರುತ್ತಾರೆ, ಭಂಡರು ಹೆದರವಲ್ಲ ಎನ್ನುವಂತಹ ಅರ್ಥ. ಹಾಗಾಗಿ ಇದಕ್ಕೆ ಹೆದರಿದಂತಹ ಕೆಲವು ಪುಣ್ಯಾತ್ಮರು, ನೀನೊಬ್ಬನೇ ಈ ಸಾಗರದಿಂದ ನಮ್ಮನ್ನು ದಾಟಿಸಲು ಸಮರ್ಥ ಅಂತ ತಿಳಿದು ನಿನ್ನ ದಕ್ಷಿಣ ಮುಖವನ್ನು, ಅಂದರೆ ದಕ್ಷಿಣಾಮೂರ್ತಿಯಾದ ನಿನ್ನನ್ನು ಅಂತ ಅರ್ಥ, ನಿರಂತರ ಆಶ್ರಯಿಸುತ್ತಾರೆ. ಬಹಳ ಕಾಲದಿಂದಲೂ ಈ ದುಃಖಮಯ ಸಂಸಾರದಿಂದ ಅತಿಯಾಗಿ ನೊಂದಿರುವಂಥ ನಿನ್ನನ್ನು, ಅತಿಯಾಗಿ ನೊಂದಿರುವಂಥ ನನ್ನನ್ನು ನಿನ್ನ ಈ ದಕ್ಷಿಣ ಮುಖದಿಂದ ನನ್ನನ್ನು ಕಾಪಾಡುವಂತ ನಾನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ತೇನೆ. ಅಂದರೆ ದಕ್ಷಿಣಾಮೂರ್ತಿಯಾಗಿ ಬಂದು ನನ್ನನ್ನು ನೀನು ಉದ್ಧರಿಸು ಎನ್ನುವಂಥದ್ದು ಈ ಶ್ಲೋಕದ ಒಟ್ಟು ಭಾವ. ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತಾದರೆ,
ಸ್ವಲ್ಪ ಹೊಸ ವಿಚಾರ ಬರ್ತಾ ಇದೆ ಇಲ್ಲಿ. ದಕ್ಷಿಣಾಮೂರ್ತಿಯಾಗಿ ಬಂದು ನೀನು ನನ್ನನ್ನು ಉದ್ಧರಿಸು ಅಂತಂದರೆ ಶಿವ ಯಾಕೆ ದಕ್ಷಿಣಾಮೂರ್ತಿಯಾಗಿ ಬರಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಅಂದರೆ ಈಗ ನೀನು ಮತ್ತೆ ಪುನಃ ದಕ್ಷಿಣಾಮೂರ್ತಿಯಾಗಿ ಬರಬೇಕು ಅಂತಾದರೆ ಹಿಂದೆ ನೀನು ಯಾವಾಗ ದಕ್ಷಿಣಾಮೂರ್ತಿಯಾಗಿ ಬಂದಿದ್ದೆ? ಇದು ಎರಡನೇದು. ಹಿಂದೆ ಬಂದದ್ದಿದ್ದರೆ ಯಾರಿಗೋಸ್ಕರ ದಕ್ಷಿಣಾಮೂರ್ತಿಯಾಗಿ ನೀನು ಬಂದೆ ಅಂತ ಮೂರನೇದು. ಮತ್ತೆ ಇಷ್ಟೆಲ್ಲ ಹೇಳಿ ಆದಮೇಲೆ ದಕ್ಷಿಣಾಮೂರ್ತಿ ಅಂದರೆ ಏನು ಅಂತ ಪ್ರಶ್ನೆ. ನಮ್ಮಲ್ಲಿ ದಕ್ಷಿಣಾಮೂರ್ತಿ ಉಪನಿಷತ್ತು ಅಂತಲೇ ಒಂದು ಉಪನಿಷತ್ತು ಸಹ ಉಂಟು. ಅದರ ಸ್ವಾರಸ್ಯ ಅಂದರೆ ಅಲ್ಲೂ ಸಹ ಆ ದಕ್ಷಿಣಾಮೂರ್ತಿಯ ಒಟ್ಟು ವಿವರಣೆ ಬಗ್ಗೆ ಒಂದು ಮಾಹಿತಿ ಸಿಗೋದು ಸ್ವಲ್ಪ ವಿರಳವೇ. ಹಾಗಾಗಿ ಶಿವ ಯಾವಾಗ ದಕ್ಷಿಣಾಮೂರ್ತಿಯಾಗಿ ಬಂದ ಎನ್ನುವಂಥದ್ದನ್ನು ಮೊದಲು ನೋಡೋಣ. ಇದಕ್ಕೆ ನಮ್ಮ ಪ್ರಾಚೀನರು ಒಂದು ಹಿನ್ನೆಲೆಯನ್ನು ಹೇಳ್ತಾರೆ. ಶಿವ ಯಾವಾಗ ಮತ್ತು ಯಾಕೆ ದಕ್ಷಿಣಾಮೂರ್ತಿಯಾಗಿ ಬಂದ ಅಂತ. ಒಮ್ಮೆ ಈ ಸನಕ ಸನಂದಾದಿಗಳು ಗೊತ್ತು, ಅವರು ಮಹಾವಿರಕ್ತ ಶಿಖಾಮಣಿಗಳು, ಬ್ರಹ್ಮನ ಮಾನಸ ಪುತ್ರರು. ಇವರನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಸೃಷ್ಟಿಯ ವಿಸ್ತಾರಕ್ಕಾಗಿ, ಆದರೆ ಅವರು ಪ್ರವೃತ್ತಿ ಮಾರ್ಗವನ್ನು ಆಶ್ರಯಿಸದೆ ನಿವೃತ್ತಿ ಮಾರ್ಗವನ್ನು ಹಿಡಿದದ್ರಿಂದ ಮತ್ತು ಬೇರೆಯವರನ್ನು ಸೃಷ್ಟಿ ಮಾಡುವಂತಹ ಪರಿಸ್ಥಿತಿ ಬಂತು. ಇಂತಹ ವಿರಕ್ತ ಶಿಖಾಮಣಿಗಳಾದಂತಹ ಸನಕ ಸನಂದಾದಿಗಳು ಒಮ್ಮೆ ಬ್ರಹ್ಮತತ್ವವನ್ನು ತಿಳಿಬೇಕು ಅಂಥೇಳಿ ತುಂಬ ಆಲೋಚನೆ ಮಾಡ್ತಾ ಮಾಡ್ತಾ, ಯಾರು ನಮಗೆ ಈ ತತ್ವವನ್ನು ತಿಳಿಸಬಲ್ಲರು ಅಂತ ತಮ್ಮೊಳಗೇ ವಿಚಾರ ಮಾಡ್ತಾ, ಒಂದು ಅರಳಿ ಮರದ ಕೆಳಗೆ ಕುಳಿತು ಯೋಚನಾಮಗ್ನರಾಗಿದ್ದರು. ಅಷ್ಟೊತ್ತಿಗೆ ಸರಿಯಾಗಿ ಅಲ್ಲಿ ನಾರದರು ಬಂದರು. ಆಗ ನಾರದರು ಕೇಳ್ತಾರೆ, ಯಾಕೆ ನಿಮ್ಮ ಮುಖ ಎಲ್ಲ ತುಂಬ ಒಂಥರ ಸಪ್ಪೆಯಾಗಿದೆ? ನಿಮ್ಮ ಮುಖ ನೋಡಿದ್ರೇನೆ ನೀವು ಯಾವುದೋ ಒಂದು ಗಹನವಾದ ವಿಚಾರದಲ್ಲಿ ಮಗ್ನರಾದದ್ದು ಸ್ಪಷ್ಟವಾಗತ್ತೆ. ಯಾಕೆ ನೀವು ಹೀಗೆ ಆ ತುಂಬ ಆಲೋಚನಾಪರರಾಗಿ ಇದ್ದೀರಿ ಅಂತ ಕೇಳಿದಾಗ, ಅಂದು ಸನಕಸನಂದಾದಿಗಳು ಹೇಳಿದ್ದು, ಬ್ರಹ್ಮತತ್ವವನ್ನು ತಿಳಿಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ, ಆದರೆ ನಮಗೆ ಆ ತತ್ವವನ್ನು ತಿಳಿಸಿಕೊಡುವಂತಹ ನಿಜವಾದಂತಹ ಮಾರ್ಗದರ್ಶಕರು ಯಾರೂ ಸಿಗ್ತಾ ಇಲ್ಲ. ಯಾರನ್ನು ಹೋಗಿ ಕೇಳಿದ್ರೂ ಅದು ಒಂದನ್ನು ಬಿಟ್ಟು ಬೇರೆ ಕೇಳ್ರಪ್ಪ ಅಂತಲೇ ಹೇಳುವವರಾಗಿಬಿಟ್ಟಿದ್ದಾರೆ. ಹಾಗಾಗಿ ಯಾರನ್ನು ಹೋಗಿ ಕೇಳೋಣ, ಅದಕ್ಕೋಸ್ಕರ ನಾವು ಯಾರನ್ನು ಸಂದರ್ಶಿಸೋಣ ಅಂತಲೇ ಉತ್ತರ ಸಿಗ್ತಾ ಇಲ್ಲ ನಮಗೆ. ಯಾರತ್ರ ಹೋಗಬೇಕು ಅಂತ ಗೊತ್ತಾದ್ಮೇಲೆ ಮತ್ತೆ ಪುನಃ ಮುಂದಿನ ವಿಚಾರ ಮಾಡ್ಬೋದು. ಹಾಗಾಗಿ ತುಂಬ ಒಂದು ರೀತಿಯ ಗೊಂದಲದಲ್ಲಿದ್ದೇವೆ ನಾವು, ನಮಗೆ ಸರಿಯಾದಂಥ ಉಪಾಯ ಸಿಗ್ತಾ ಇಲ್ಲ. ಸನಕಾದಿಗಳು ಒಂದೇ ಹೇಳಿದ ಮಾತು, ಮತ್ತೆ ಇಂದು ಈ ಪ್ರಶ್ನೆ ಕೇಳೋ ಅವಶ್ಯಕತೆನೇ ಇಲ್ಲ. ಆದರೆ ನಮಗೆ ಲೆಟರ್ ಹೆಡ್ಡಲ್ಲಿ ಜೀವನ ಮುಕ್ತರು ಮತ್ತು ವೇದಾಂತದ ತುಂಬ ಬಿರುದು ಬಾವಲಿಗಳು ಇರುವವರೆಲ್ಲ ತುಂಬ ಜನ ಸಿಗ್ತಾರೆ. ಆದರೆ ಈ ಸಂದರ್ಭ ಬಂದಿದ್ದಕ್ಕೋಸ್ಕರ ಹೇಳಿಬಿಡ್ತೇನೆ, ನಾವು ಹೊರಗಿನ ಈ ಉಪಾಧಿಗಳಿಗೆ ಎಷ್ಟೆಷ್ಟು ಅಂಟಿಕೊಳ್ತೇವೋ ಅಷ್ಟೆಷ್ಟು ಒಳಗಿನ ತತ್ವದಿಂದ ದೂರ ಸರಿತಾ ಇರ್ತೇವೆ. ವೇದಾಂತ ಚಿಂತನೆಯಲ್ಲಿ ಮಾತ್ರ, ನೀವು ಬೇರೆ ಸಂಗೀತದಲ್ಲಿ ಮತ್ತು ನಾಟಕದಲ್ಲಿ ಅಭಿನಯದಲ್ಲಿ ಅಥವಾ ಇನ್ಯಾವುದೋ ಇನ್ಸ್ಟ್ರೂಮೆಂಟಿನ ಸಂಬಂಧಪಟ್ಟ ವಿಚಾರದಲ್ಲಿ ಬೇಕಷ್ಟು ಬಿರುದುಗಳನ್ನು ಹಾಕ್ಕೊಳ್ಳಿ, ಅದರಿಂದ ನಿಮಗೆ ಇನ್ನೇನೂ ತೊಂದರೆ ಇಲ್ಲ. ಆದರೆ ವೇದಾಂತ ಸಾಧನೆಯಲ್ಲಿ ಮಾತ್ರ ಈ ಬಿರುದುಗಳು ಬಂದುಬಿಟ್ರೆ ನಾವು ಆ ಒಳಚಿಂತನೆಯಿಂದ ತುಂಬ ಹೊರಮುಖವಾಗಿ ಹರಿತಾ ಇದ್ದೇವೆ ಅನ್ನೋದು ಸಿದ್ಧ ಆಗಿಬಿಡುತ್ತೆ. ಹಾಗಾಗಿ ಸನಕ ಸನಂದಾದಿಗಳು ಹೇಳಿ ಕೇಳಿ ಸ್ವತಃ ವಿರಕ್ತರು. ಮತ್ತಷ್ಟೇ ಅಲ್ಲ, ಅವರು ಬ್ರಹ್ಮನ ಮಾನಸ ಪುತ್ರರು ಸಹ. ಹಾಗಾಗಿ ಅವರಿಗೆ ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿ ಬಂದಿರಲಿಕ್ಕಿಲ್ಲ. ಆದರೆ
ಈ ಘಟನೆ ಯಾಕೆ ಅಂದರೆ ಲೋಕಕ್ಕೇನೋ ಒಂದು ಪಾಠ ಇಲ್ಲಿ ತಿಳಿಸಿಕೊಡುವಂತಹ ಉದ್ದೇಶದಿಂದ ಪ್ರಾಚೀನರು ಈ ಮಾತನ್ನು ಹೇಳ್ತಾರೆ. ಆಗ ನಾರದರು ಅವರಿಗೆ ಹೇಳ್ತಾರೆ, ಯಾಕೆ ಯೋಚನೆ ಮಾಡ್ತೀರಿ, ಬ್ರಹ್ಮ ಇದ್ದಾನಲ್ಲ ಚತುರ್ಮುಖ ಸೃಷ್ಟಿಕರ್ತ, ಅವನಿಗೆ ಈ ವಿಚಾರ ಗೊತ್ತಿರಲೇಬೇಕು, ಹೇಳಿ ನಾನು ಕರ್ಕೊಂಡು ಹೋಗ್ತೇನೆ. ಯಾಕೆಂದರೆ ನೀವು ಮಕ್ಕಳು ಅನ್ನೋದು ಮರೆತು ಹೋಗಿದ್ರು ಸಹ ನಮ್ಮ ಅಪ್ಪನಿಗೆ ನಾನು ಮಗ ಅನ್ನೋದು ಮರೆತಿರ್ಲಿಕ್ಕಿಲ್ಲ. ಹಾಗಾಗಿ ನಾರದನೂ ಸಹ ಬ್ರಹ್ಮನ ಮಾನಸ ಪುತ್ರರಲ್ಲಿ ದಶಮಸ್ತತ್ರ ನಾರದ ಒಬ್ಬ, ಹಾಗಾಗಿ ಅಲ್ಲಿ ಹೋಗೋಣ ಹೇಳಿ ಅಂಥೇಳಿ ಕರ್ಕೊಂಡು ನಾರದ ಮುನಿಗಳು ಹೋದಾಗ ಅಲ್ಲಿ ಒಂದು ವಿಚಿತ್ರವಾದ ಸನ್ನಿವೇಶವನ್ನು ನೋಡಿದರು. ಏನು ಅಂದರೆ, ಶಾರದೆ ತನ್ನ ವೀಣೆಯನ್ನು ನುಡಿಸ್ತಾ ಇದ್ಲು ಸಭಾ ಮಧ್ಯದಲ್ಲಿ. ಚತುರ್ಮುಖ ಬ್ರಹ್ಮ ಅವಳು ವೀಣೆ ನುಡಿಸ್ತಾ ಇದ್ದಾಗ ಆ ವೀಣಾನಾದಕ್ಕೆ ತನ್ನ ಕೆಲಸವನ್ನೆಲ್ಲ ಮರೆತು ತಲೆ ತೂಗ್ತಾ ಕುಳಿತಿದ್ದ. ಇವರು ಎಷ್ಟು ಹೊತ್ತು ಕಾದ್ರೂ ಸಹ ಇವರು ಬಂದಿದ್ದನ್ನು ಗಮನಿಸಲೇ ಇಲ್ಲ. ಆಗ ಸನಕಾದಿಗಳು ಹೇಳಿದರು, ಹೀಗಾಗಬಹುದು ಅಂತ ಮೊದಲೇ ನಮಗೆ ನಿರೀಕ್ಷಣೆ ಇತ್ತು ನಾರದರೆ, ಆದರೆ ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು ಅಂತ ಇಲ್ಲಿ ನಾವು ಬಂದು ನಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ವಿ, ಹೇಳಿ ಹೋಗೋಣ ಅಂತ ಹೇಳಿ ಈಚೆ ಬಂದರು. ನಾರದರೇನೋ ಬಹಳ ಕಷ್ಟಪಟ್ಟು ಸಮಾಧಾನ ಪಡಿಸಿದರು. ಎಂದೂ ಮನರಂಜನೆ ಇರಲಿಲ್ಲ, ಹಾಗಾಗಿ ಇವತ್ತೇನೋ ಮನರಂಜನೆಯಲ್ಲಿ ಮಗ್ನಾಗಿಬಿಟ್ಟಿದ್ದಾರೆ, ಬಿಡಿ ಇವನಲ್ದರೆ ಇನ್ನೊಬ್ಬ ಹೇಳಿ ಹೋಗೋಣ ಅಂಥೇಳಿ ವೈಕುಂಠಕ್ಕೆ ಕರ್ಕೊಂಡು ಹೋದ. ವಿಷ್ಣು ಇದ್ದಲ್ಲಿ ಅಲ್ಲಿ ಹೋದಾಗ ಏನಾಯಿತು ಅಂದರೆ, ಅಲ್ಲಿನ ಸನ್ನಿವೇಶ ಇದಕ್ಕಿಂತ ವಿಚಿತ್ರವಾಗಿ ಇತ್ತು. ಏನು ವಿಚಿತ್ರವಾಗಿತ್ತು ಅಂದರೆ, ವಿಷ್ಣು ಮಲಗಿದ್ದಾನೆ ಮತ್ತು ಲಕ್ಷ್ಮಿ ಅವನ ಕಾಲನ್ನು ನೀವುತ್ತಾ ಇದ್ದಾಳೆ. ಎಷ್ಟು ಹೊತ್ತಾದರೂ ಸಹ ಇವರ ಕಡೆಗೆ ವಿಷ್ಣು ಸಹ ಗಮನ ಹರಿಸಲಿಲ್ಲ. ಸನಕಾದಿಗಳು ಹೇಳಿದ್ರು, ಇವನೂ ಸಹ ದೊಡ್ಡ ಸಂಸಾರಿಯೇ, ಹಾಗಾಗಿ ಇವನಿಗೆ ವೇದಾಂತದ ವಿಚಾರ ಗೊತ್ತಿದೆ ಅಂತ ನಾವು ಭಾವಿಸೋಕ್ಕಾಗುತ್ತಾ, ಹಾಗಾಗಿ ಇಲ್ಲಿಗೂ ನೀವು ಕರ್ಕೊಂಡು ಬಂದು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಬಿಟ್ರಿ, ಹೇಳಿ ಇನ್ನೆಲ್ಲೂ ಹೋಗೋದು ಬೇಡ, ನಮ್ಮ ಪಾಡಿ ನಾವು ಅದೇ ಅರಳಿ ಮರದ ಕೆಳಕ್ಕೆ ಹೋಗಿಬಿಡ್ತೇವೆ ಅಂತ. ಆಗ ನಾರದು ಹೇಳಿದರು, ಇಲ್ಲ ಇನ್ನೊಬ್ಬ ಇದ್ದಾನೆ ತಾಳಿ, ಹೇಗೂ ಇದು ಎರಡು ವ್ಯರ್ಥ ಪ್ರಯತ್ನ ಆಗಿದೆ, ಆ ಮೂರನೇದು ವ್ಯರ್ಥ ಪ್ರಯತ್ನ ಆಗುವಂತಿದ್ರೆ ಆಗಿಬಿಡಲಿ, ಹೇಳಿ ಹೋಗೋಣ ಕೈಲಾಸಕ್ಕೆ ಅಂತ ಹೇಳಿ ಕೈಲಾಸಕ್ಕೆ ಕರ್ಕೊಂಡು ಬಂದರು ನಾರದರು. ಅಲ್ಲಿನ ಸನ್ನಿವೇಶ ಘಟನೆ ಈ ಎರಡಕ್ಕಿಂತ ತೀರಾ ವಿಚಿತ್ರವಾಗಿತ್ತು. ಏನು ಅಂದರೆ, ಶಿವ ತಾಂಡವ ನರ್ತನದಲ್ಲಿ ಮಗ್ನನಾಗಿ ಬಿಟ್ಟಿದ್ದ, ಪಾರ್ವತಿಯು ನರ್ತನ ಮಾಡ್ತಾ ಇದ್ಲು. ಇದನ್ನು ನೋಡಿ ಸನಕಾದಿಗಳು ಹತಾಶರಾಗಿಬಿಟ್ರು. ಹತಾಶರಾಗಿ, ಛೇ, ಇಂತಹ ಅಮೂಲ್ಯವಾದಂತಹ ತತ್ವವನ್ನು ತಿಳಿಸಿಕೊಡುವಂಥವ್ರು ಯಾರಿದ್ದಾರೆ ನಮಗೆ ಅಂಥೇಳಿ ತುಂಬ ಬೇಸರದಿಂದ ಅಲ್ಲಿಂದ ತಕ್ಷಣವೇ ಹೊರಟು ಬರಬೇಕು, ತಾವು ಎಲ್ಲಿ ಯಾವ ಆ ಅರಳಿ ಮರದ ಕೆಳಗೆ ಕುಳಿತಿದ್ರೋ ಅಲ್ಲಿಗೇ ಬರಬೇಕು ಅಂಥೇಳಿ ವಾಪಸ್ ಬರ್ತಾ ಇದ್ರು. ಅವರು ಆ ಕೈಲಾಸದಿಂದ ಹೊರಬಂದಿದ್ದನ್ನು ಶಿವ ತನ್ನ ಕಡೆಗಣ್ಣಿನಿಂದ ನೋಡಿದ. ತಾಂಡವ ನರ್ತನದಲ್ಲಿ ಮೈಮರೆತಿದ್ದಾನೆ ಅಂತ ಎಲ್ಲರೂ ತಿಳಿದಿದ್ದಾರೆ, ಆದರೆ ಅವರನ್ನು ತನ್ನ ಈ ಕಣ್ಣಿನ ಕೊನೆಯಿಂದ ಗಮನಿಸಿದ. ಆ ಕ್ಷಣದಲ್ಲಿ ಆಲೋಚನೆ ಮಾಡಿದ, ಓಹ್, ಬ್ರಹ್ಮಜ್ಞಾನವನ್ನು ಬಯಸಿ ಬಂದಿದ್ದಾರೆ, ಅದನ್ನು ಕೊಡಬೇಕು ಅಂಥೇಳಿ ಮರುಕ್ಷಣದಲ್ಲಿ ಆ ತಾಂಡವ ನರ್ತನವನ್ನು ಅಲ್ಲಿಗೆ ನಿಲ್ಲಿಸಿ, ಸನಕಾದಿಗಳು ಆ ಅರಳಿ ಮರದ ಹತ್ತಿರಕ್ಕೆ ಬರುವ ಮುನ್ನವೇ ಆ ಅರಳಿ ಮರದಕ್ಕೆ ಬಂದು ಅಲ್ಲಿ ಹತ್ತಿರಕ್ಕೆ ಬಂದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡು ಆತ ಕುಳಿತಿದ್ದ. ಹೇಗಿತ್ತು ಆಗ ಶಿವನ ರೂಪ ಅಂದರೆ, ಮಂದಸ್ಮಿತಂ ಸ್ಫುರಿತ ಮುಗ್ಧ ಮುಖಾರವಿಂದಂ ಕಂದರ್ಪ ಕೋಟಿ ಶತ ಸುಂದರ ದಿವ್ಯಮೂರ್ತಿಂ ಆತಾಮ್ರ ಕೋಮಲ ಜಟಾಘಟಿತೇಂದು ರೇಖಂ ಆಲೋಕಯೇ ವಟತಟೀ ನಿಲಯಂ ದಯಾಳುಂ ಮಂದಸ್ಮಿತಂ. ಜಗತ್ತಿನಲ್ಲಿ ಯಾರ ಮುಖದಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಆ ಮಂದಹಾಸ, ಯಾಕೆಂದರೆ ತನ್ನ ಒಳಗಿನ ಆನಂದ ಆ ಮುಖದಿಂದ ಹೊರಹೊಮ್ಮಿ ಬರ್ತಾ ಇತ್ತು.
ಸ್ಫುರಿತ ಮುಗ್ಧ ಮುಖಾರವಿಂದಂ. ಹೇಗೆ ಅಂದರೆ ಅವನ ಮುಖ ಒಂದು ಕಮಲ ಅಂತ ಅಂದ್ಕೊಂಡ್ರೆ ಅರೆ ಬಿರಿದ ಕಮಲದಂತೆ ಇತ್ತು. ಅವನ ಕಣ್ಣುಗಳೂ ಹಾಗೆ ಇತ್ತು. ಮತ್ತೆ ಇನ್ನೊಂದು ಶಬ್ದವನ್ನು ಹೇಳುತ್ತೆ ಈ ಶ್ಲೋಕ, ಕಂದರ್ಪ ಕೋಟಿ ಶತ ಸುಂದರ ದಿವ್ಯ ಮೂರ್ತಿಂ. ಕಂದರ್ಪ ಅಂದರೆ ಮನ್ಮಥ, ಇವನು ಮನ್ಮಥನನ್ನ ಸಾಯಿಸಿದವನು. ಹಾಗಾಗಿ ಒಬ್ಬ ಮನ್ಮಥನ ಚೆಲುವಲ್ಲ ಅವನಲ್ಲಿರುವುದು, ಕಂದರ್ಪ ಕೋಟಿ ಕೋಟಿ ಮನ್ಮಥರಿಗೆ ಸಮಾನವಾದ ಚೆಲುವನ್ನ ತಾನು ಆವಾಹನೆ ಮಾಡಿಕೊಂಡಿದ್ದ. ದಿವ್ಯ ಮೂರ್ತಿಂ. ಮತ್ತೆ ಆ ತಾಮ್ರ ಕೋಮಲ ಜಟಾ ಘಟಿತೇಂದು ರೇಖಂ, ಆ ಕೆಂಜಡೆಯ ಕೂದಲು ಹಿಂದಕ್ಕೆ. ಮತ್ತೆ ಹೇಗಿತ್ತು ಕೇಳಿದ್ರೆ, ಜಟಾ ಘಟಿತೇಂದು ರೇಖಂ, ಮೇಲಕ್ಕೆ ಇಂದು ರೇಖೆ ಇತ್ತು, ನಾನು ಶಿವ ಎನ್ನುವಂತಹದ್ದನ್ನ ತೋರಿಸ್ತಾ ಇದ್ದಾನೆ. ಇಂತಹ ಆ ವಟತಟೀ ನಿಲಯಂ, ಆ ಆಲದ ಮರದ ಕೆಳಗೆ ಕುಳಿತಿರುವಂತಹ ಆ ದಕ್ಷಿಣಾಮೂರ್ತಿಯನ್ನ ನಾನು ನಿರಂತರವಾಗಿ ಆಶ್ರಯಿಸ್ತೇನೆ ಅಂತ. ಇಂತಹ ರೂಪದಿಂದ ಕುಳಿತಂತಹ ಈ ಚೊಲುವನನ್ನ ಕಂಡು ಸನಕಾದಿಗಳು ದಿಗ್ಭ್ರಾಂತರಾಗಿಬಿಟ್ರು. ನಾವು ಹೋಗಬೇಕಿದ್ರೆ ಇಲ್ಲಿ ಯಾರೂ ಇರಲಿಲ್ಲ, ಈತ ಯಾರು ಇಲ್ಲಿ ಅಂತ. ಆಗ ಅವರು ಪ್ರಶ್ನೆ ಕೇಳ್ತಾರೆ, ನೀನು ಯಾರು ಅಂತ. ಅದಕ್ಕೆ ಏನು ಉತ್ತರ ಹೇಳಬೇಕು? ನಾನು ಇಂಥವನು ಅಂತ ಹೇಳಿದರೆ ನಿಮಗಿಂತ ನಾನು ಬೇರೆ ಅಂತ ಹೇಳ್ದಂಗಾಗುತ್ತೆ ಅಲ್ವಾ? ಪ್ರಪಂಚದ ತುಂಬೆಲ್ಲ ವ್ಯಾಪಿಸಿದ್ದು ಒಂದೇ ತತ್ವ ಅಂತಾದಮೇಲೆ, ಆ ತತ್ವವನ್ನು ಬಿಟ್ಟು ಇನ್ನೊಂದಿಲ್ಲ ಅಂತಾದಮೇಲೆ, ಮತ್ತೆ ನಾನು ನೀನು ಅಂತ ಹೇಳಿದ ತಕ್ಷಣ ಎರಡಾಗಿ ಹೋಯ್ತಲ್ಲ, ದ್ವೈತ ಬಂದ್ಬಿಡ್ತಲ್ವಾ? ಹಾಗಾಗಿ ನೀವು ಅಂತ ಹೇಳಿದ್ರು ಮತ್ತೆ ಪುನಃ ನನಗಿಂತ ಬೇರೆ ಅಂತ ಹೇಳಿದಂಗೆ ಆಯಿತು. ಹಾಗಾಗಿ ಈ ನಾನು ನೀನುಗಳಿಗಿಂತ ಅಳಿದವನು ಒಂದು, ನಾನು ನೀನುಗಳಿಗಿಂತ ಒಂದು ಅಂಶ ಯಾವುದುಂಟೋ ಈ ನಾನು ನೀನುಗಳ ಅಂಶವೂ ಸಹ ಅದೇನೆ, ಅದನ್ನು ಬಾಯ್ಬಿಟ್ಟು ಹೇಳೋದಕ್ಕೆ ಆಗೋದಿಲ್ಲ. ನಾನು ನೀನುಗಳಿಳಿದ ಸರ್ವೈಕ್ಯ ಒಂದು, ಡಿ ವಿ ಜಿಯವರ ಮಾತು ಇದು. ಹಾಗಾಗಿ ನೀವು ನನ್ನ ಹತ್ರ ಯಾರು ಅಂತ ಕೇಳುವಂತಿಲ್ಲ, ಯಾಕೆ ಕೇಳಿದರೆ ನೀವು ಯಾರೋ ಅದೇ ನಾನು, ನಾನು ಏನೋ ಅದೇ ನೀವು. ಅಂತ ಹೇಳಿ ಶಿವ, ಇದನ್ನು ನಾನಿಲ್ಲಿ ಹರಡ್ತಾ ಇದ್ದೇನೆ, ಶಿವ ಅದಕ್ಕೆ ಉತ್ತರನೇ ಕೊಡಲಿಲ್ಲ. ಆ ಮಾತು ಬರುತ್ತೆ ಹೇಳಿ ಏನು ಅಂದರೆ, ವಟವಿಟಪಿ ಸಮೀಪೇ ಭೂಮಿ ಭಾಗೇ ನಿಷಣ್ಣಂ ಸಕಲ ಮುನಿಜನಾಂ ಜ್ಞಾನದಾತಾರ ಮಾರಾತ್ ತ್ರಿಭುವನ ಗುರುಮೀಶಂ ದಕ್ಷಿಣಾಮೂರ್ತಿ ದೇವಂ ಜನನ ಮರಣ ದುಃಖ ಛೇದ ದಕ್ಷನ್ನಮಾಮಿ. ಇಷ್ಟನ್ನು ಹೇಳಿ ಮುಂದಿನ ಮಾತು, ಚಿತ್ರಂ ವಟತರೋರ್ಮೂಲೇ ವೃದ್ಧಾ ಶಿಷ್ಯಾಹ ಗುರುರ್ ಯುವ. ಸನಕಾದಿಗಳು ತುಂಬ ವಯಸ್ಸಾದವರು, ಹಿರಿಯರು, ಶಿಷ್ಯರು ಹಿರಿಯರು, ಗುರು ತುಂಬ ಕಿರಿಯ. ಅವನೇನು 20-22 ವಯಸ್ಸಿನ ತಾರುಣ್ಯ ರೂಪವನ್ನು ತಾಳಿ ಬಂದಿದ್ದಾನೆ ಇಲ್ಲಿ. ಹಾಗಿದ್ರೆ ಇಂಥ ಗುರುವಿನಿಂದ ಏನು ಕಲಿತರು ಅಂದರೆ, ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಆ ತತ್ವವನ್ನು ಶಬ್ದದಿಂದ ಬೋಧಿಸಲಿಕ್ಕೆ ಆಗೋದಿಲ್ಲ ಅಂಥೇಳಿ ಶಿವ ಮೌನಮುದ್ರೆಯಿಂದ ಕುಳಿತಿದ್ದ. ಅದನ್ನು ನೋಡಿಯೇ ಅವರಿಗೆ ಆ ಸ್ವರೂಪ ಅರಿದು ಆಯಿತು. ಅಂದ್ರೆ ಏನು ಹೇಳಿದಂಗಾಯಿತು ಅಂದರೆ, ಆ ಬ್ರಹ್ಮತತ್ವವನ್ನು ಶಬ್ದದಿಂದ ತಿಳಿಸಿಕೊಡೋದಕ್ಕೆ ಆಗೋದಿಲ್ಲ. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಅಧ್ಯಾತ್ಮವಿದ್ಯೆಯಲ್ಲಿ ಗುರು ತನ್ನ ಅನುಭವವನ್ನು ಮಾತಿನ ಮೂಲಕವೇ ವರ್ಗಾವಣೆ ಮಾಡಬೇಕು ಎನ್ನುವಂತಹದ್ದು ಇಲ್ಲ. ಯಾಕೆಂದರೆ ನಾವು ಮಾತಿನಿಂದ ಇನ್ನೊಬ್ಬರಿಗೆ ತಿಳಿಸುವುದು ಬಹಳ ಸೀಮಿತವಾದದ್ದನ್ನು ಮಾತ್ರ. ಯಾಕೆ ಅಂದರೆ ಮಾತಿನಿಂದ ತಿಳಿಸಬೇಕು ಅಂದರೆ ಮಾತಿಗಿಂತ ಮುಂದಿರಬೇಕು ವಿಚಾರ. ಆದರೆ ಆ ತತ್ವ ಮಾತಿಗಿಂತ ಮುಂದಿರುವುದಲ್ಲ, ಮಾತಿಗಿಂತ ಹಿಂದಿರುವುದು. ಅಂದರೆ ಮಾತು ಬರುವುದೇ ಅದರಿಂದ ಅಂತ ಆದಮೇಲೆ ಮತ್ತೆ ಅದನ್ನು ನಾವು ಮಾತಿನಿಂದ ಸೆರೆ ಹಿಡಿದು ಹೇಳೋದಕ್ಕೆ ಆಗುವುದಿಲ್ಲ. ಆದ್ದರಿಂದ ಶಿವ ಅದನ್ನು ಮಾತಿನಿಂದ ಹೇಳದೆ ಮೌನದಿಂದ ತಿಳಿಸಿದ. ಹೀಗೆ
ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತದ್ರಿಂದ, ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಸನಕಾದಿಗಳಿಗೆ ಉಪದೇಶ ಮಾಡಿದ್ರಿಂದ ಅವನಿಗೆ ದಕ್ಷಿಣಾಮೂರ್ತಿ ಎನ್ನುವಂತಹ ಹೆಸರು ಬಂತು. ಮತ್ತೆ ಯಾವಾಗ ಈ ರೂಪ ತಾಳಿದ ಅಂದ್ರೆ ಸನಕಾದಿಗಳಿಗೆ ಬ್ರಹ್ಮೋಪದೇಶವನ್ನು ಮಾಡಬೇಕಿದ್ರೆ ಅಂತ. ಯಾಕೆ ರೂಪ ತಾಳಿದ ಅಂದ್ರೆ ಸನಕಾದಿಗಳು ಬ್ರಹ್ಮತತ್ವವನ್ನು ತಿಳಿಬೇಕು ಅಂತ ಹೊರಟದ್ರಿಂದ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಈ ದಕ್ಷಿಣ ಅನ್ನೋದಕ್ಕೆ ಇನ್ನೂ ಬೇರೆ ಬೇರೆ ಅರ್ಥಗಳೆಲ್ಲ ಇವೆ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ರಿಂದ ದಕ್ಷಿಣಾಮೂರ್ತಿ, ಮೂರ್ತಿ ಅಂದರೆ ಆಕಾರ, ವಿಗ್ರಹ, ಶರೀರ, ಈ ಎಲ್ಲ ಅರ್ಥಗಳಿವೆ. ದಕ್ಷಿಣ ಅಂದರೆ ಇನ್ನೊಂದು ಅರ್ಥ, ದಕ್ಷಿಣ ಶೇಮುಷಿ ಪ್ರೋಕ್ತ ಸಾಯಸ್ಯ ಭೀಕ್ಷಣೆ ಸ್ಮೃತವು. ದಕ್ಷಿಣ ಅಂದರೆ ದಕ್ಷ ಅಂದರೆ ಸಾಮರ್ಥ್ಯ ಅಂತ ಅರ್ಥ. ಶೇಮುಷಿ ಅಂದರೆ ಬುದ್ಧಿ. ಸಾಮರ್ಥ್ಯ ಇರೋದು ಕೇವಲ ಶರೀರದಲ್ಲಿ ಮಾತ್ರ ಅಲ್ಲ, ಬುದ್ಧಿಯಲ್ಲಿ. ಯಾಕೆ ಬೌದ್ಧಿಕ ಸಾಮರ್ಥ್ಯ ಇಲ್ಲದೆ ಕೇವಲ ಶರೀರ ಸಾಮರ್ಥ್ಯ ಇದ್ರೆ ಏನು ಪ್ರಯೋಜನ? ವ್ಯಾಯಾಮ ಶಾಲೆಗೆ ಹೋಗ್ಬೋದಷ್ಟೆ. ಹಾಗಾಗಿ ಅದೇ ನಿಜವಾದ ಸಾಮರ್ಥ್ಯ. ಹೀಗೆ ದಕ್ಷಿಣಾ ಶೇಮುಷಿ ಆ ಬೌದ್ಧಿಕ ಸಾಮರ್ಥ್ಯ ಎಂಥದ್ದು ಅಂತ ಕೇಳಿದರೆ, ಸೃಷ್ಟಿ ಸ್ಥಿತ್ಯಂತ ರಹಸ್ಯ ಬೋಧನ ಸಮರ್ಥಾಮೂರ್ತಿ. ಸೃಷ್ಟಿ ಸ್ಥಿತಿ ಮತ್ತು ಅದರ ಲಯ ಇದೆಲ್ಲವನ್ನೂ ಸಹ ತಿಳಿಸಿಕೊಡುವಂತಹ ಸಾಮರ್ಥ್ಯ ಯಾವನಿಗುಂಟೋ ಅವನು ದಕ್ಷಿಣಾಮೂರ್ತಿ. ನಾವು ಇವತ್ತು ಚಿತ್ರದಲ್ಲಿ ನೋಡುವಂತಹ ಶಿವ ಮತ್ತು ಬ್ರಹ್ಮ ವಿಷ್ಣು ಇವರು ಈ ತತ್ವಕ್ಕಿಂತ ಮುಂದಿನವರು. ದಕ್ಷಿಣಾಮೂರ್ತಿ ಬೇರೆ ಅಲ್ಲ, ಬ್ರಹ್ಮತತ್ವ ಬೇರೆ ಅಲ್ಲ. ಹಾಗಾಗಿ ಈ ತತ್ವವೇ ಮತ್ತೆ ಬ್ರಹ್ಮನಲ್ಲಿ ನಿಂತು ಸೃಷ್ಟಿ ಕೆಲಸವನ್ನು ಮಾಡಿಸತ್ತೆ, ವಿಷ್ಣುವಿನಲ್ಲಿ ನಿಂತು ಪಾಲನೆ ಕೆಲಸ ಮಾಡಿಸತ್ತೆ, ಮತ್ತೆ ರುದ್ರನಲ್ಲಿ ನಿಲ್ಲಿಸಿ ಅದರ ಸಂಹಾರವನ್ನು ಮಾಡಿಸತ್ತೆ. ಇಲ್ಲಿ ಹೇಳ್ತಾ ಇರುವಂತಹದ್ದು ಈ ಶಿವನಲ್ಲ ಮತ್ತೆ ಬ್ರಹ್ಮತತ್ವ ಎನ್ನುವಂತಹ ಹಿನ್ನೆಲೆಯಲ್ಲಿ ಆ ಸೃಷ್ಟಿ ಸ್ಥಿತಿ ಲಯವನ್ನು ತನ್ನ ಮಾಯೆಯ ಮೂಲಕ ಯಾವುದು ಮಾಡುತ್ತೋ ಅದೇನೇ ದಕ್ಷಿಣಾಮೂರ್ತಿ. ಇದು ಒಂದರ್ಥ. ಮತ್ತೆ ಎರಡನೇದು, ದಕ್ಷಿಣ ಅಭಿಮುಖ ಮೂರ್ತಿ ಯಸ್ಯ ಸಹ ದಕ್ಷಿಣಾಮೂರ್ತಿ. ಈಗ ನಾವು ಅದನ್ನು ನೋಡಿದ್ವಿ, ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತಂತಹ ವಿಗ್ರಹ ರೂಪವಾದ್ರಿಂದ ದಕ್ಷಿಣಾಮೂರ್ತಿ ಅಂತ. ಮತ್ತೆ ಇದಕ್ಕೆ ಮೂರನೇ ಅರ್ಥ ಇನ್ನೊಂದುಂಟು. ಏನು ಅಂದರೆ, ದಕ್ಷಿಣ ಅನ್ನೋದಕ್ಕೆ ಸೃಷ್ಟಿ ಸ್ಥಿತ್ಯಂತ ವಿರಚನಾ ನಿಪುಣ ಚ ಅಸೌ ಪರಮಾರ್ಥತಃ ಅಮೂರ್ತಿ. ಅವನಿಗೆ ವಾಸ್ತವಿಕವಾಗಿ ಯಾವುದೇ ರೂಪವೂ ಇಲ್ಲ. ಪರಮಾರ್ಥತಃ ಅಮೂರ್ತಿ ಅಂದರೆ ಆಕಾರ ಇಲ್ಲದೇ ಇರುವವನು, ಆದರೆ ತನ್ನ ಮಾಯೆಯಿಂದ ಯಾವುದೇ ಆಕಾರವನ್ನಾದರೂ ಸಹ ತಾಳಬಲ್ಲವನು. ಹಾಗೆ ತಾಳಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವವನು ಯಾವನೋ ಅವನು ದಕ್ಷಿಣಾಮೂರ್ತಿ. ಇದು ಅಂದ್ರೆ ಏನು ಹೇಳ್ದಂಗಾಯ್ತು, ಆಕಾರ ವಿಶೇಷ ರಹಿತ, ಅವನಿಗೆ ಯಾವುದೇ ಆಕಾರವೂ ಇಲ್ಲ. ಆ ನಿರಾಕಾರ ಬ್ರಹ್ಮತತ್ವಕ್ಕೆ ಇನ್ನೊಂದು ಹೆಸರು ದಕ್ಷಿಣಾಮೂರ್ತಿ ಅಂತ. ಇದು ಮೂರನೇ ಅರ್ಥ. ಮತ್ತೆ ಅವನನ್ನ ಸನಕಾದಿಗಳು ಬ್ರಹ್ಮತತ್ವವನ್ನು ಬೋಧಿಸುವಂತಹ ಗುರು ಅಂತ ಸ್ವೀಕಾರ ಮಾಡಿದ್ರಿಂದ ಅವನೇ ಆದಿಗುರು, ಅವನೇ ಜಗದ್ಗುರು. ಪರಮಾದ್ವೈತ ವಿಜ್ಞಾನಂ ಕೃಪಯಾ ವೈ ದದಾತಿ ಯಃ ಸೋಯಂ ಗುರುಃ ಗುರುಸಾಕ್ಷಾತ್ ಶಿವಯೇವ ನ ಸಂಶಯಃ. ಅದರಿಂದ ಆ ಗುರು ಎನ್ನುವಂತಹ ಶಬ್ದಕ್ಕೆ ನಿಜವಾಗಿ ಅರ್ಹನಾದವನು ಯಾರು ಅಂದರೆ ಶಿವ ಮಾತ್ರ. ಯಾಕೆ ಅಂದರೆ ನಿಜವಾದ ಗುರುವಿಗೆ ಶಿಷ್ಯನ ತುಡಿತ ಅರ್ಥ ಆಗತ್ತೆ. ಹಾಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೆ ಇರುವವನು ಅವನು ಗುರು ಎನ್ನುವಂತಹ ಶಬ್ದಕ್ಕೆ ಯೋಗ್ಯನಲ್ಲ. ಸನಕಾದಿಗಳು ಅಲ್ಲಿಗೆ ಬಂದಾಗ ಛೇ ನಮಗೆ ಬ್ರಹ್ಮತತ್ವವನ್ನು ಬೋಧಿಸುವವರು ಯಾರೂ ಇಲ್ಲ ಅಂತ ಬೇಸರಿಸಿಕೊಂಡು ಹೊರಕ್ಕೆ ಬಂದ ತಕ್ಷಣ ಅವರ ತುಡಿತ ಅರ್ಥ ಮಾಡಿಕೊಂಡು ಅವರಿಗೋಸ್ಕರ ಈ ರೂಪವನ್ನು ತಾಳಿ ನಿಂತು ಆ ತತ್ವವನ್ನು ಬೋಧಿಸಿದನಲ್ಲ, ಅವನಲ್ಲ ನಿಜವಾದ ಗುರು. ಅದರಿಂದ ನಮ್ಮಲ್ಲಿ ಆ ದಕ್ಷಿಣಾಮೂರ್ತಿಯ ಸ್ತೋತ್ರದಲ್ಲಿ ಬರುವಂತಹದ್ದೇನು ಅಂದರೆ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ.
ವೇದಾಂತದ ಅದ್ವೈತ ವೇದಾಂತದ ಪರಂಪರೆಯಲ್ಲಿ ದಕ್ಷಿಣಾಮೂರ್ತಿ, ಆತ್ಮತತ್ವ ಮತ್ತು ಗುರು ಈ ಮೂರೂ ಸಹ ಒಂದೇ, ಇವರಲ್ಲಿ ಭೇದ ಎನ್ನುವಂತಹದ್ದು ಇಲ್ಲ. ಇಷ್ಟೆಲ್ಲ ಆದ ಮೇಲೆ ನಮಗೆ ಇಲ್ಲಿ ಇನ್ನೂ ಒಂದು ಸಂಶಯ ಬರ್ತದೆ. ಶಿವ ಯಾಕೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡೇ ಕುಳಿತ? ಪೂರ್ವ ದಿಕ್ಕು ಸೂರ್ಯ ಉದಯ ಆಗುವ ದಿಕ್ಕಲ್ವಾ, ನೋಡ್ಬೋದಿತ್ತಲ್ವಾ? ಮತ್ತೆ ಉತ್ತರ ದಿಕ್ಕನ್ನು ನೋಡಬಹುದಿತ್ತು. ಒಂದರ್ಥದಲ್ಲಿ ತಾನು ವಾಸ ಮಾಡಿದಂತಹ ಆ ಕೈಲಾಸಗಿರಿ ಇರುವಂತಹದ್ದು ಆ ದಿಕ್ಕಿಗೆ, ಅದನ್ನು ನೋಡ್ತಾ ಇರಬಹುದಿತ್ತು. ಬೇಡ, ಸಾಮಾನ್ಯವಾಗಿ ಪಶ್ಚಿಮ ದಿಕ್ಕು ಅದು ವೈರಾಗ್ಯದ ಸಂಕೇತ. ಹಾಗಾಗಿ ನಮ್ಮಲ್ಲಿ ಈ ಮಠಮಾನ್ಯಗಳನ್ನೆಲ್ಲ ಸ್ವಲ್ಪ ಪಶ್ಚಿಮ ದಿಕ್ಕಿಗೆ, ಸ್ವಲ್ಪ ಪಶ್ಚಿಮ ದಿಕ್ಕಲ್ಲ, ಪೂರ್ವ ಅಂದರೆ ಪೂರ್ತಿಯಾಗಿ ಕಟ್ತಾರೆ ಸಾಮಾನ್ಯವಾಗಿ. ಯಾಕೆಂದರೆ ಅದು ವಿರಕ್ತರಿರುವ ಜಾಗ, ವೈರಾಗ್ಯದ ಒಂದು ಸಂದೇಶವನ್ನು ಕೊಡುವಂತಹದ್ದು ಎನ್ನುವಂತಹದ್ದು ಆ ಹಿನ್ನೆಲೆಯಲ್ಲಿ. ಮತ್ತು ಇತ್ತೀಚೆಗೆ ಬದಲಾವಣೆ ಇನ್ನು ಮುಂದೆ ಆದರೂ ಏನು ಆಶ್ಚರ್ಯ ಏನೂ ಇಲ್ಲ. ಶಿವ ಯಾಕೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತ ಅಂತ ಪ್ರಶ್ನೆ. ಇದಕ್ಕೆ ಪ್ರಾಚೀನರು ಹೀಗೊಂದು ಸಮಾಧಾನವನ್ನು ಕೊಡ್ತಾರೆ. ಏನು ಅಂದರೆ, ದಕ್ಷಿಣ ದಿಕ್ಕಿನ ಅಭಿಮಾನಿ ದೇವತೆ ಯಮ. ಯಮ ಅಂದರೆ ಆತ ಮೃತ್ಯು ದೇವತೆ, ಮರಣದ ದೇವತೆ. ಶಿವ ಅವನನ್ನು ನೋಡ್ತಾನೆ ಅಂದರೆ, ತುಂಬ ಜನರಿಗೆ ದಕ್ಷಿಣ ದಿಕ್ಕನ್ನು ನೋಡಲಿಕ್ಕೆ ಆಗೋದಿಲ್ಲ, ಭಯ. ಶಿವ ಅವನನ್ನು ನೋಡ್ತಾನೆ ಅಂದರೆ ಅವನಿಗೆ ಯಾರ ಭಯ ಇಲ್ಲ, ಮೃತ್ಯುವಿನ ಭಯ ಇಲ್ಲ. ಯಾಕೆ ಇಲ್ಲ ಅಂದರೆ, ಆತ ಮರಣವನ್ನು ಗೆದ್ದವನು, ಅವನಿಗೆ ಸಾವಿಲ್ಲ. ಆದ್ದರಿಂದ ಯಮನನ್ನು ಗೆದ್ದವನು ತಾನು ಅಂತ ತೋರಿಸಿಕೊಳ್ಳೋದಕ್ಕೋಸ್ಕರ ಆತ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತಿದ್ದ. ಈ ಹಿನ್ನೆಲೆಯಲ್ಲಿ ಹಿಂದೆ ನಾನು ಸೌಂದರ್ಯ ಲಹರಿಯನ್ನು ಹೇಳಬೇಕಿದ್ರು ಇಲ್ಲಿ ಹೇಳಿದ್ದೆ, ಅಲ್ಲೂ ಒಂದು ಶ್ಲೋಕ ಬರುತ್ತೆ ಇಂಥದ್ದು. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ ಅಂತಲ್ಲ, ಅವನಿಗೆ ಸಾವಿಲ್ಲ ಅಂತ. ಯಾವುದು ಅಂದರೆ, ವಿರಿಂಚಿ ಪಂಚತ್ವಂ ವ್ರಜತಿ ಹರಿರಾಪ್ನೋತಿ ವಿರತಿಂ ವಿನಾಶಂ ಕೀನಾಶೋ ಭಜತಿ ಧನದೋ ಯಾತಿ ನಿಧನಂ ವಿತಂದ್ರೀ ಮಹೇಂದ್ರೀ ವಿತತಿರಪಿ ಸಮ್ಮೀಲಿತ ದೃಶ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತ್ಪತಿ ರಸೌ. ಆ ಮಹಾಪ್ರಳಯ ಕಾಲದಲ್ಲಿ ಎಲ್ಲ ಲೋಕಗಳು ಸಹ ಅವು ಕಬಳಿಸಲ್ಪಡ್ತವೆ, ಆದರೆ ಸತೀ ನಿನ್ನ ಪತಿಯಾದಂತಹ ಶಿವನಿಗೆ ಮಾತ್ರ, ಸದಾಶಿವನಿಗೆ ಮಾತ್ರ ಮರಣ ಇಲ್ಲ. ಆತ ಮಾತ್ರ ನಿರಂತರ ಸಂಚರಿಸ್ತಾ ಇರ್ತಾನೆ, ಅಂದರೆ ಬ್ರಹ್ಮತತ್ವಕ್ಕೆ ಸಾವಿಲ್ಲ ಎನ್ನುವಂತಹದ್ದು ತಾತ್ಪರ್ಯ. ಅಲ್ಲೂ ಈ ಮಾತನ್ನು ಹೇಳಿದ್ದೆ ನಾನು. ಆ ದಕ್ಷಿಣಾಮೂರ್ತಿಯಾಗಿ ಆತ ದಕ್ಷಿಣ ದಿಕ್ಕನ್ನು ಯಾಕೆ ನೋಡ್ತಾ ಕುಳಿತಿದ್ದ ಅಂದರೆ, ತಾನು ಮರಣವನ್ನು ಗೆದ್ದವನು ಎನ್ನುವಂಥದ್ದನ್ನು ತಿಳಿಸೋದಕ್ಕೋಸ್ಕರ ಆತ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತಿದ್ದ ಅಂತ. ಹಾಗಾಗಿಯೇ ಸಾಮಾನ್ಯವಾಗಿ ವೇದಾಂತ ಸಾಧನೆ ಮಾಡುವವರು ಆ ದಕ್ಷಿಣಾಮೂರ್ತಿಯನ್ನು ತಮ್ಮ ಆರಾಧ್ಯ ದೈವವನ್ನಾಗಿ ಇಟ್ಕೊಂಡು ಸಾಧನೆ ಮಾಡ್ತಾರೆ. ಒಂದು ಈ ಅರ್ಥ, ಮತ್ತೊಂದು ಆ ಧ್ಯಾನ ಮುದ್ರೆಯಲ್ಲಿ ಕುಳಿತಂಥ ಭಂಗಿಯನ್ನು ನೋಡುವುದೇ ಒಂದು ಆನಂದ. ಹಾಗಾಗಿ ಆ ದಕ್ಷಿಣಾಮೂರ್ತಿ ನಮಗೆ, ಯಾಕೆಂದರೆ ಅವನು ಸ್ವತಃ ಸಾವನ್ನು ಗೆದ್ದವನಾದ್ದರಿಂದ ಸಾವಿನ ಭಯವನ್ನು ಆತ ಮಾತ್ರ ನಿವಾರಣೆ ಮಾಡಬಲ್ಲ. ಯಾರು ಮತ್ತೆ ಮತ್ತೆ ಹುಟ್ಟಿಗೂ ಸಾವಿಗೂ ಒಳಗಾಗ್ತಾರೋ ಅವರು ನಮ್ಮನ್ನು ಈ ಹುಟ್ಟು ಸಾವಿನಿಂದ ಬಿಡುಗಡೆ ಮಾಡಲಾರರು. ಆದ್ದರಿಂದ ನೀನು ದಕ್ಷಿಣಾಮೂರ್ತಿಯಾಗಿ ಬಂದು ನನ್ನ ಈ ಜನನ ಮರಣ ಭಯವನ್ನು ನಿವಾರಣೆ ಮಾಡು ಅಂತ ದೀಕ್ಷಿತರು ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಷ್ಟಾದ ಮೇಲೆ ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು. ಜನ್ಮ ಪ್ರಚಯ ಜಲಧೇಹೆ. ಜನ್ಮ ಅಂದರೆ ಹುಟ್ಟು, ಪ್ರಚಯ ಅಂದರೆ ಈ ಹುಟ್ಟಿನ ರಾಶಿ. ರಾಶಿ ಅಂದರೆ ಹುಟ್ಟೋದು ಮತ್ತೆ ಸಾಯೋದು, ಹುಟ್ಟೋದು ಸಾಯೋದು ಅಂತ ಹೇಳಿ. ಇದೊಂದು ಜಲಧಿ, ಜಲಧಿ ಅಂದರೆ ಸಮುದ್ರ. ಅದು ಎಂಥದ್ದು ಅಂದರೆ ಪಾರಶೂನ್ಯಾತ್,
ಅದರ ಕೊನೆ ಕಾಣ್ತಾ ಇಲ್ಲ ಅಂತ. ಅಂದರೆ ಈ ಸಾಮಾನ್ಯ ಎಲ್ಲ ಗ್ರಂಥಗಳಲ್ಲೂ ಈ ಹುಟ್ಟು ಸಾವು ಅಂದರೆ ಏನು, ಇದೊಂದು ಸಂಸಾರ, ಈ ಸಂಸಾರವನ್ನು ಸಮುದ್ರಕ್ಕೆ ಹೋಲಿಸ್ತಾರೆ. ಯಾಕೆ ಹೋಲಿಸ್ತಾರೆ? ನಾನು ಹೇಳಿದ್ದೆ ಹಿಂದೆ, ಇದನ್ನು ಒಮ್ಮೆ ಸೂಕ್ಷ್ಮವಾಗಿ ಜ್ಞಾಪಿಸಿ ಬಿಡ್ತೇನೆ. ಸಂಸಾರವನ್ನು, ಸಂಸಾರ ಸಾಗರಂಘೋರಂ ಅಂತೆಲ್ಲ ಏನೇನು ಹೇಳ್ತಾ ಇರ್ತೇವೆ ನಾವು, ಆದರೆ ಯಾಕೆ ಸಂಸಾರವನ್ನು ಸಮುದ್ರಕ್ಕೆ ಹೋಲಿಸ್ತಾರೆ? ಸಮುದ್ರಕ್ಕೂ ಸಂಸಾರಕ್ಕೂ ಏನು ಸಾಮ್ಯತೆ ಉಂಟು ಎನ್ನುವಂಥದ್ದಕ್ಕೆ ಇಲ್ಲಿ ಒಂದು ಬೀಜ ಸಿಗತ್ತೆ, ಪಾರಶೂನ್ಯಾತ್. ಅದಕ್ಕೆ ಕೊನೆ ಇಲ್ಲ. ಯಾವುದಕ್ಕೆ? ಸಮುದ್ರಕ್ಕೆ. ಹಾಗೇನೆ ಈ ಸಂಸಾರಕ್ಕೂ ಸಮುದ್ರಕ್ಕೂ ಹೋಲಿಕೆ ಉಂಟು ಅಂತಾದಮೇಲೆ ಸಂಸಾರಕ್ಕೂ ಸಹ ಏನಿಲ್ಲ, ಕೊನೆ ಇಲ್ಲ. ಕೊನೆ ಇಲ್ಲ ಅಂದ್ರೆ ಏನು, ಇದ್ದ ಕೊನೆಯನ್ನ ನೋಡಿದವರು ಯಾರೂ ಇಲ್ಲ ಅಲ್ವಾ? ಕೊನೆಯನ್ನೂ ನೋಡಲಿಲ್ಲ, ಹಾಗೆ ಹೇಳಿದ್ರಿಂದಲೇ ಅದರ ಆರಂಭವನ್ನೂ ನೋಡಲಿಲ್ಲ. ಸಮುದ್ರದ ಆಳವನ್ನೂ ನೋಡಿದವರಿಲ್ಲ, ಅದರ ಕೊನೆಯನ್ನೂ ನೋಡಿದವರಿಲ್ಲ. ಹಾಗೆ ಈ ಸಂಸಾರದ ಆಳವನ್ನೂ ನೋಡಿದವರಿಲ್ಲ, ಇದರ ಪ್ರಾರಂಭವನ್ನೂ ನೋಡಿದವರಿಲ್ಲ, ಇದರ ಕೊನೆಯನ್ನೂ ನೋಡಿದವರಿಲ್ಲ. ಸಂಸಾರದ ಆಳ ನೋಡಿದವರಿಲ್ಲ ಅಂದರೆ ಸಂಸಾರದ ಆಳ ಎಷ್ಟು ಎಷ್ಟೋ ಏನ ಅಲ್ವಾ? ಎಲ್ಲ ಸರಿಯಾಗಿದ್ರೆ ಸ್ವಲ್ಪ ಆಳ ಸಿಕ್ಕದಂಗೆ, ಸರಿಯಾಗಿ ಇಲ್ದಿದ್ರೆ ಏನೂ ಇಲ್ಲ. ಹಾಗಾಗಿ ಸಂಸಾರದ ಆಳವನ್ನು ಕಂಡವರಿಲ್ಲ, ಹೇಗೆ ಅಂದರೆ ಸಮುದ್ರದ ಆಳವನ್ನು ಕಂಡವರು ಇಲ್ಲದೇ ಇರುವಂತೆ. ಮತ್ತೆ ಇನ್ನೊಂದು, ಯಾಕೆ ಸಂಸಾರವನ್ನು ಸಮುದ್ರಕ್ಕೆ ಹೋಲಿಸ್ತಾರೆ ಅಂದರೆ, ಸಮುದ್ರದಲ್ಲಿ ನೀವು ಎಲ್ಲಾದರೂ ನೀರಿಗೆ ಬಾಯಿ ಹಾಕಿ ಎಲ್ಲ ಕಡೆಗೂ ಸಿಗೋದು ಒಂದೇ ರುಚಿ ಉಪ್ಪು. ಹಾಗೆ ಸಂಸಾರದಲ್ಲೂ ಸಹ ಎಷ್ಟು ಸುದೀರ್ಘ ಕಾಲ ಬಾಳಿ ಬದುಕಿದ್ರೂ ಸಹ ಅಲ್ಲಿರುವಂತಹ ಸುಖ ಅದು ದುಃಖರಹಿತವಾದ ಸುಖ ಅಲ್ಲ. ಎಷ್ಟೇ ಸುಖ ಸುಖ ಅಂತ ಹೇಳಿದರೂ ಸಹ ಆ ಸುಖದ ಜೊತೆಗೆ ದುಃಖದ ಸ್ಪರ್ಶ ಇದ್ದೇ ಇರುತ್ತೆ. ಅಂದರೆ ದುಃಖ ಸ್ಪರ್ಶ ಇಲ್ಲದೇ ಇರುವಂತಹ ಸುಖ ಸಂಸಾರದಲ್ಲಿ ಸಿಗತ್ತೆ ಅನ್ನುವಂಥದ್ದು ಅದು ಭ್ರಮೆ. ಹೇಗೆ ಅಂದರೆ ಎಲ್ಲಾದರೂ ಸಿಹಿ ನೀರು ಸಿಕ್ಕೀತು ಅಂದ್ಕೊಂಡು ಬಾಯಿ ಹಾಕಿದರೆ ಹೇಗೆ ಅದು ಭ್ರಮೆಯೋ ಇಲ್ಲೂ ಸಹ ಹಾಗೇನೆ. ಹಾಗಾಗಿ ಸಂಸಾರದ ಸುಖ ಹೇಗೆ ಅಂದರೆ ಸಮುದ್ರದ ನೀರಿನಷ್ಟೇ ಉಪ್ಪು. ಮತ್ತೆ ಮೂರನೇದು, ಈ ಸಮುದ್ರದಲ್ಲಿ ನಿರಂತರ ಏರಿಳಿತಗಳು ಆಗ್ತಾನೆ ಇರ್ತವೆ. ಅದರೊಳಗೂ ಈ ಹುಣ್ಣಿಮೆ ಅಮಾವಾಸ್ಯೆಗೆ ಸಂದರ್ಭಗಳಲ್ಲಿ ಅದರ ಏರಿಳಿತಗಳು, ಇಳಿತ ಭರತ ಅಂತ ಶಬ್ದ, ಇವು ನಿರಂತರ ನಡೀತಾ ಇರ್ತವೆ. ಅದಕ್ಕೆ ಸ್ಟಾಪ್ ಎನ್ನುವುದೇ ಇಲ್ಲ. ಹಾಗೆ ಸಂಸಾರದಲ್ಲೂ ಸಹ ಈ ನಿರಂತರ ತೆರೆಗಳು ಬರ್ತವೇ ಹೋಗ್ತವೆ, ಬರ್ತವೇ ಹೋಗ್ತವೆ. ಒಂದ್ಸಲ ಸುಖದ ಅಲೆ ಬರುತ್ತೆ, ಇನ್ನೊಂದ್ಸಲ ದುಃಖದ ಅಲೆ ಬರ್ತಾ ಇರುತ್ತೆ. ಹಾಗಾಗಿ ಈ ಸಂಸಾರಕ್ಕೂ ಸಮುದ್ರಕ್ಕೂ ಹೋಲಿಕೆ ಉಂಟು. ಮತ್ತೆ ಈ ಸಮುದ್ರದ ದಡದಲ್ಲಿ, ಅಂದರೆ ಸಮುದ್ರದ ದಡ ಅಂದರೆ ಸಮುದ್ರದಿಂದ ಹರಿದು ಬರುವಂತಹ ಕೆಲವು ನದಿಗಳು, ಸಮುದ್ರದತ್ತ ಹರಿದು ಬರುವಂತಹ ಕೆಲವು ನದಿಗಳ ದಡದಲ್ಲಿ ಏನಿರ್ತವೆ ಅಂದರೆ ಕೆಲವು ಬಕಪಕ್ಷಿಗಳು ಕೂತಿರ್ತವೆ. ಅವು ಹೇಳ್ತಾ ಇರ್ತವೆ, ಮೀನಾ ತಿಂದ್ರೆ ಪಾಪ, ಮೀನಾ ತಿಂದ್ರೆ ಪಾಪ ಅಂಥೇಳಿ, ಮತ್ತು ಮೀನವನ್ನೇ ತಿಂತಾ ಇರ್ತವೆ. ಹಾಗೆ ಈ ಸಂಸಾರ ಸಮುದ್ರ ದಡದಲ್ಲೂ ಸಹ ನಮ್ಮವರೇ ಆದಂತಹ ಕೆಲವು ಬಕಪಕ್ಷಿಗಳಿದ್ದಾವೆ. ಏನು ಅಂದರೆ ಅದು ಮಾಡಿದ್ರೆ ತಪ್ಪು, ಇದನ್ನು ಮಾಡಿದ್ರೆ ತಪ್ಪು ಅಂತ ಹೇಳ್ತಾ ಅವರು ಮಾತ್ರ ನಿರಂತರ ತಪ್ಪನ್ನೇ ಮಾಡ್ತಾ ಇರ್ತಾರೆ. ಹಾಗಾಗಿ ಮತ್ತಷ್ಟೇ ಅಲ್ಲ, ಈ ಬಕಪಕ್ಷಿಗಳು ನಮ್ಮಂಥವ್ರನ್ನೇ ಹಿಡಿತಾ ಇರ್ತವೆ ಕೆಲಸ. ಹಾಗಾಗಿ ಈ ಬಕಪಕ್ಷಿಗಳು ಇಲ್ಲೂ ಇವೆ, ಆದರೆ ಆಕಾರ ಮಾತ್ರ ಬೇರೆ, ಅಷ್ಟೇ ವ್ಯತ್ಯಾಸ. ಇಷ್ಟಾದ ಮೇಲೆ ಮತ್ತೆ ಸಮುದ್ರದಲ್ಲಿ ತಿಮಿಂಗಿಲಗಳಿವೆ. ತಿಮಿಂಗಿಲಗಳು ಅಂದರೆ ಆ ಸಮುದ್ರಕ್ಕೆ ಬಿದ್ದವನ್ನು ಹಿಡಿತಾ ಇರ್ತವೆ ಅವು. ತಿಮಿ ಅಂದರೆ ಮೀನ, ಆ ಸಣ್ಣ ಮೀನಿಗೆ ತಿಮಿ ಅಂತ ಹೆಸರು. ಆ ತಿಮಿಂಗನ್ನು ಅದು ಗಿಲತಿ, ಆದ್ದರಿಂದ ತಿಮಿಂಗಿಲ ಅಂತ, ಅಂದರೆ ದೊಡ್ಡ ಮೀನು ಅಂತ ಅರ್ಥ. ಮತ್ತೆ ಆ ತಿಮಿಂಗಿಲವನ್ನು ಸಹ ನುಂಗುವಂಥದ್ದು ಇನ್ನೊಂದುಂಟು, ತಿಮಿಂಗಿಲಗಿಲ ಅಂತ. ಸಮುದ್ರದಲ್ಲಿ ತಿಮಿಂಗಿಲಗಳು ಮಾತ್ರ, ಸಂಸಾರದಲ್ಲಿ ತಿಮಿಂಗಿಲಗಿಲಗಳು ಇರ್ತವೆ. ಬೆಂಗಳೂರಿಂದ ಮೈಸೂರಿಗೆ ಹೋಗುವಂತಹ ರಸ್ತೆ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಭೂಮಿಯೂ ನಮ್ಮದೇ ಆಗಬೇಕು ಅಂತ ಬಯಸುವವರು ಇವರು ತಿಮಿಂಗಿಲಗಿಲಗಳೇ ಅಲ್ವಾ?
ಹಾಗಾಗಿ ಇಲ್ಲಿ ಅಲ್ಲಿ ಕೇವಲ ತಿಮಿ ತಿಮಿಂಗಿಲ, ಇಲ್ಲಿ ಪೂರಾ ತಿಮಿಂಗಿಲಗಿಲಗಳೇ. ಆದ್ರಿಂದ ಈ ಹೋಲಿಕೆ ತಪ್ಪು ಅಂತ ಅನಿಸೋದಿಲ್ಲ ನಮಗೆ. ಅಷ್ಟೇ ಅಲ್ಲ, ಈ ಸಮುದ್ರದಲ್ಲಿ ಬಿದ್ದವನು ಮುಳುಗ್ತಾನೆ ಏಳ್ತಾನೆ, ಈ ಪ್ರಾಪಂಚಿಕವಾದ ಸಮುದ್ರದಲ್ಲಿ ಬಿದ್ದವನು ಮುಳುಗ್ತಾನೆ ಏಳ್ತಾನೆ. ಮುಳುಗೋದು ಅಂದ್ರೆ ಕಾಣದೇ ಇರುವುದು, ಏಳೋದು ಅಂದ್ರೆ ಕಾಣೋದು. ಇಲ್ಲಿ ಕಾಣದೇ ಇರುವುದು ಅಂದ್ರೆ ಏನು? ಸಾಯುವುದೇ ಮುಳುಗುವುದು, ಮತ್ತೆ ಹುಟ್ಟುವುದೇ ಏಳುವುದು. ಈ ನಿರಂತರ ಕ್ರಿಯೆ ಆಗ್ತಾನೆ ಇರ್ತದೆ. ಹಾಗಾಗಿ ಜನ್ಮ ಪ್ರಚಯ ಜಲಧೇಹೇ, ಈ ಹುಟ್ಟು ಸಾವುಗಳ ಸಮುದ್ರದಿಂದ ನನ್ನನ್ನು ಉದ್ಧರಿಸುವಂತಹ ನಾವಿಕ ಯಾರು ಅಂದರೆ ನೀನೇ, ದಕ್ಷಿಣಾಮೂರ್ತಿಯಾಗಿ ಬಂದು ನನ್ನನ್ನು ಉದ್ಧರಿಸು. ಹೀಗೆ ಇಷ್ಟು ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ಈ ಶ್ಲೋಕವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದೆ 25ನೆಯ ಶ್ಲೋಕವನ್ನು ಸ್ವಲ್ಪ ನೋಡೋಣ. ಈ ಶ್ಲೋಕದಲ್ಲಿ ಮತ್ತೆ ದೀಕ್ಷಿತರು ಏನು ಹೇಳ್ತಾರೆ ಅಂದರೆ, ಯೋ ದೇವಾನಾಂ ಪ್ರಥಮಮಶುಭದ್ರಾವಕೋ ಭಕ್ತಿಭಾಜಾಂ ಪೂರಂ ವಿಶ್ವಾಧಿಕ ಶತಧೃತಿಂ ಜಾಯಮಾನಂ ಮಹರ್ಷಿಃ ದೃಷ್ಟ್ಯಾ ಪಶ್ಯತ್ ಸಕಲ ಜಗತಿ ಸೃಷ್ಟಿ ಸಾಮರ್ಥ್ಯದಾತ್ರ್ಯ ಸತ್ವಂ ಗ್ರಂಥಿ ಪ್ರವಿಲಯ ಕೃತ ವಿದ್ಯಯಾ ಯೋಜಯಾಸ್ಮನ್ ದೃಷ್ಟ್ಯಾ ಪಶ್ಯನ್ ಸಕಲ ಜಗತಿ ಸೃಷ್ಟಿ ಸಾಮರ್ಥ್ಯದಾತ್ರ್ಯ ಸತ್ವಂ ಗ್ರಂಥಿ ಪ್ರವಿಲಯ ಕೃತ ವಿದ್ಯಯಾ ಯೋಜಯಾಸ್ಮನ್. ಇಲ್ಲಿ ಮತ್ತೆ ದೀಕ್ಷಿತರ ಪ್ರಾರ್ಥನೆ, ಹೇ ವಿಶ್ವೇಶ್ವರ ಜಗದೀಶ್ವರ ಅಂತನೇ ಅರ್ಥ. ನೀನು ನಿನ್ನ ಭಕ್ತರ ಅಜ್ಞಾನವನ್ನು ನಿವಾರಿಸುವಂತಹ ಮಹಾ ಜ್ಞಾನಮೂರ್ತಿ, ಜ್ಞಾನಸ್ವರೂಪಿಯಾಗಿದ್ದೀಯೇ. ಅಷ್ಟೇ ಅಲ್ಲ, ಪ್ರಥಮ ಸಂಭವ, ಪ್ರಥಮ ಸಂಭವ ಅಂದರೆ ಈ ಸೃಷ್ಟಿಯಲ್ಲಿ ಮೊದಲು ಹುಟ್ಟಿದವನು ಬ್ರಹ್ಮ, ಅವನಿಗೆ ಚತುರ್ಮುಖ ಮತ್ತು ಪ್ರಥಮ ಸಂಭವ ಎನ್ನುವಂಥ ಹೆಸರುಗಳು ಸಹ ಪ್ರಸಿದ್ಧವಾಗಿವೆ. ಈತ ದೇವತೆಗಳಲ್ಲೆಲ್ಲ ಶ್ರೇಷ್ಠನಾದವನು, ಯಾಕೆಂದರೆ ಎಲ್ಲರಿಗೂ ಹಿರಿಯಣ್ಣ ಅವನು, ಅದರಿಂದ ಅವನು ಶ್ರೇಷ್ಠ. ಇಂತಹ ಚತುರ್ಮುಖ ಈ ಜಗತ್ತಿನ ಸೃಷ್ಟಿ ಕಾರ್ಯವನ್ನು ಮಾಡೋದಕ್ಕಿಂತ ಮೊದಲು ನಿನ್ನ ಆಜ್ಞೆಗೋಸ್ಕರ ಕಾಯ್ತಾ ಇರ್ತಾನೆ, ನಿನ್ನನ್ನು ನೋಡ್ತಾ ಇರ್ತಾನೆ. ಯಾಕೆ ಅಂದರೆ ಅವನ ನೋಟದಲ್ಲಿ ಎರಡು ಪ್ರಶ್ನೆ ಭಾವಗಳು ತುಂಬಿವೆ. ಒಂದು, ನಾನು ಸೃಷ್ಟಿಯನ್ನು ಪ್ರಾರಂಭಿಸಬಹುದಾ, ಮೊದಲನೇದು. ಎರಡನೇದು, ಸೃಷ್ಟಿ ನಾನು ಪ್ರಾರಂಭಿಸಬಹುದು ಅಂತಾದರೆ ಆ ಸಾಮರ್ಥ್ಯ ನನಗೆಲ್ಲಿದೆ ಅಂತ. ಈ ಎರಡು ಪ್ರಶ್ನೆ ಭಾವದಿಂದ ಚತುರ್ಮುಖ ಶಿವನನ್ನು ನೋಡ್ತಾನೆ. ಆಗ ನೀನೇನು ಮಾಡ್ತೀಯ ಅಂದರೆ, ಕೇವಲ ನಿನ್ನ ನೋಟದಿಂದಲೇ ಆ ಚತುರ್ಮುಖನಿಗೆ ಸೃಷ್ಟಿ ಕಾರ್ಯ ಸಾಮರ್ಥ್ಯವನ್ನು ಅನುಗ್ರಹಿಸ್ತೀಯೆ. ಅಂದರೆ ಸುಮ್ಮನೆ ಅವನ ಕಡೆ ಒಮ್ಮೆ ನೋಡಿ ನೀನು ದೃಷ್ಟಿ ವಿಕ್ಷೇಪ ಮಾತ್ರದಿಂದಲೇ ನೀನು ಈ ಕೆಲಸ ಮಾಡಬಹುದು ಎನ್ನುವುದಕ್ಕೂ ಉತ್ತರ ಕೊಡ್ತೀಯೆ. ಮತ್ತೆ ಆ ಸಾಮರ್ಥ್ಯವನ್ನು ಸಹ ನಾನು ನನ್ನ ಕಣ್ಣಿನಿಂದಲೇ ನಿನಗೆ ಹಸ್ತಾಂತರಿಸ್ತಾ ಇದ್ದೇನೆ ಅನ್ನೋದನ್ನು ಹೇಳ್ತಾ ಇದ್ದೀಯೆ. ಆದ್ರಿಂದ ಇಂತಹ ಅಪರಿಮಿತವಾದಂತಹ ಸಾಮರ್ಥ್ಯವುಳ್ಳಂತಹ ಹೇ ಪರಮೇಶ್ವರ, ಇದನ್ನೆಲ್ಲ ಮಾಡಲಿಕ್ಕೆ ನಿನಗೆ ಸಾಮರ್ಥ್ಯ ಉಂಟು ಅಂತಾದರೆ, ಕೇವಲ ನಿನ್ನ ಕಣ್ಣೋಟ ಒಂದರಿಂದ ಇದನ್ನು ಮಾಡ್ತೀಯ ಅಂತಾದರೆ, ಅಂದರೆ ಚತುರ್ಮುಖನಿಗೆ ಸೃಷ್ಟಿ ಸಾಮರ್ಥ್ಯವನ್ನು ಕೊಡುವ ಸಾಮರ್ಥ್ಯ ನಿನ್ನ ಕಣ್ಣಿಗುಂಟು ಅಂತಾದರೆ, ಆ ಕಣ್ಣನ್ನು ಒಮ್ಮೆ ನನ್ನ ಮೇಲೆ ಹಾಯಿಸಪ್ಪ. ಅಷ್ಟೇ ಅಲ್ಲ, ಹಾಗೆ ನೀನು ಹಾಯಿಸಿದರೆ ಏನಾಗತ್ತೆ ಕೇಳಿದರೆ, ನನಗೆ ಈ ಜನ್ಮ ಜನ್ಮಾಂತರದ ಅಜ್ಞಾನದ ಬಂಧನ ಸಂಪೂರ್ಣವಾಗಿ ನಾಶವಾಗಿ ಮತ್ತೆ ಆ ಆತ್ಮವಿದ್ಯೆ ತಾನೇ ತಾನಾಗಿ ನನ್ನಲ್ಲಿ ಸ್ಫುರಣೆಯಾಗತ್ತೆ. ಹಾಗಾಗಿ ನೀನು ನೋಡಿದರೆ ಎರಡು ಕೆಲಸ ಒಟ್ಟಿಗಾಗತ್ತೆ.
ಚತುರ್ಮುಖನನ್ನು ನೀನು ನೋಡಿದಾಗ ಎರಡು ಕೆಲಸ ಒಟ್ಟಿಗಾಯ್ತಲ್ಲ, ಒಂದು ಅನುಗ್ರಹವೂ ಆಯಿತು, ಮಾಡಬಹುದು ಅಂತ ಪರ್ಮಿಷನ್ನು ಸಿಕ್ಕಿತು, ಮತ್ತೆ ಸಾಮರ್ಥ್ಯವೂ ಸಿಕ್ತು. ಹಾಗೆ ನನ್ನನ್ನು ನೋಡಿದಾಗ ನನ್ನ ಜನ್ಮ ಜನ್ಮಾಂತರದ ಅಜ್ಞಾನವೂ ನಾಶವಾಗುತ್ತೆ, ತಕ್ಷಣ ಆ ಆತ್ಮಜ್ಞಾನವೂ ಸಹ ನನಗೆ ಸಿಕ್ಕಿಬಿಡುತ್ತೆ, ನಾನು ಸ್ವಸ್ವರೂಪವನ್ನು ಅರಿಯಬಲ್ಲವನಾಗ್ತೇನೆ. ಹಾಗಾಗಿ ನೀನು ಆ ಚತುರ್ಮುಖನನ್ನು ಯಾವ ದೃಷ್ಟಿಯಿಂದ ನೋಡಿದೆಯೋ ಅದೇ ದೃಷ್ಟಿಯಿಂದ ನನ್ನನ್ನೊಮ್ಮೆ ನೋಡು ಅಂತ ಆ ಶಿವನ ಕಣ್ಣನ್ನು ಪ್ರಾರ್ಥನೆ ಮಾಡ್ತಾರೆ ಈ ಶ್ಲೋಕದಲ್ಲಿ. ಇಷ್ಟು ಹೇಳಿ ಆದಮೇಲೆ ಇಲ್ಲಿ ದೀಕ್ಷಿತರು ಶಿವನ ಕಣ್ಣನ್ನು ಕುರಿತು ನೀನು ಒಮ್ಮೆ ಆ ಕಣ್ಣಿನಿಂದ ನೋಟದಿಂದ ನನ್ನನ್ನು ನೋಡುವಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಾಯಶಃ ನನಗನ್ಸುತ್ತೆ ದೀಕ್ಷಿತರು ಇದನ್ನು ಎಲ್ಲಿಂದ ತಂದಿರಬಹುದು ಅಂದರೆ, ಪ್ರಾಯಶಃ ಶಂಕರರ ಸೌಂದರ್ಯ ಲಹರಿಯನ್ನು ಕಂಡಾಗ ಈ ಪ್ರೇರಣೆ ಸಿಕ್ಕಿದ್ರೂ ಸಿಕ್ಕಿರಬಹುದು ಅವರಿಗೆ. ಅಲ್ಲಿ ತಾಯಿಯ ಕಣ್ಣನ್ನು 11 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ, 11 ಶ್ಲೋಕಗಳಲ್ಲಿ ತಾಯಿಯ ಕಣ್ಣನ್ನು ವರ್ಣನೆ ಮಾಡಿ ಅಲ್ಲಿ ಒಂದು ಕಡೆ ಹೇಳ್ತಾರೆ ಅವರು, ಜಗತ್ಸೂತೆ ಧಾತ ಹರಿರವತಿ ರುದ್ರ ಕ್ಷಪಯತೆ ತಿರಸ್ಕುರುವನ್ನೇತತು ಸಮಪಿ ಪುರೀಶ ಸ್ಥಿರಯತಿ ಸದಾ ಪೂರ್ವ ಸರ್ವಂ ತದಿದಮನು ಗೃಹಾತಿ ಚ ಶಿವ ತವಾಜ್ಞಾಮಾಲಂಬ್ಯ ಕ್ಷಣ ಚಲಿತಯೋರ್ಭ್ರೂಲತಿಕಯೋ. ಜಗತ್ ಸೂತೆ ಧಾತ, ನಿನ್ನ ಈ ಕಡೆಗಣ್ಣ ನೋಟದ ಅನುಮತಿಯನ್ನು ಪಡೆದು ಬ್ರಹ್ಮ ಸೃಷ್ಟಿ ಮಾಡ್ತಾನೆ ತಾಯಿ ಹತ್ರ ಹೇಳಿದ ಮಾತು. ಅಲ್ಲಿ ಆ ನೋಟದಿಂದಲೇ ಶಕ್ತಿಯನ್ನು ಪಡೆದು ವಿಷ್ಣು ಪಾಲನೆ ಮಾಡ್ತಾನೆ, ಕೊನೆಗೆ ಸಂಹಾರ ಮಾಡಬೇಕಿದ್ರೆ ರುದ್ರನೂ ಸಹ ನಿನ್ನ ಈ ಕಣ್ಣೋಟದ ಅನುಮತಿಯನ್ನು ಕೇಳ್ತಾನೆ. ನೀನು ಒಮ್ಮೆ ಹೀಗೆ ನಿನ್ನ ರಪ್ಪೆಯನ್ನು ಕುಣಿಸಿದರೆ ಅಂದರೆ ಸೃಷ್ಟಿ ಸ್ಥಿತಿ ಲಯ ಆಗ್ತಾ ಇರುತ್ತೆ. ಆ ಶಕ್ತಿಯನ್ನು ಕುರಿತಲ್ಲಿ ಹೇಳಿ ಆದಮೇಲೆ ಶಕ್ತಿ ಮತ್ತು ಶಿವ ಇವರಲ್ಲಿ ಭೇದ ಇಲ್ಲ ಅಂತ ಹೇಳಿ ಆದಮೇಲೆ ಅಲ್ಲಿ ಹೇಳಿದ್ದೇವೆ ಈ ಮಾತನ್ನು ಅಲ್ವಾ. ಹಾಗಾಗಿ ಇಲ್ಲಿ ಶಿವನ ಅನುಗ್ರಹದಿಂದಲೇ ಅವನ ಕಣ್ಣೋಟದಿಂದಲೇ ಚತುರ್ಮುಖ ಏನು ಮಾಡ್ತಾನೆ, ಸೃಷ್ಟಿಯನ್ನು ಮಾಡ್ತಾನೆ ಅನುಮತಿ ಪಡೆದು ಅಂತ ಹೇಳಿದ್ರೊಳಗೆ ಏನೂ ಅಚ್ಚರಿ ಇಲ್ಲ. ಇಷ್ಟು ಆದಮೇಲೆ ದೀಕ್ಷಿತರು ಈ ಶ್ಲೋಕವನ್ನು ರಚನೆ ಮಾಡಬೇಕಿದ್ರೆ ಬರೇ ಇಷ್ಟೇ ಹಿನ್ನೆಲೆ ಅಲ್ಲ, ಅವರು ಉಪನಿಷತ್ತನ್ನು ಚೆನ್ನಾಗಿ ಅಧ್ಯಯನ ಮಾಡಿದಂತಹ ಅಸಾಧಾರಣ ಧೀಶಕ್ತಿ ಸಂಪನ್ನರು ಅವರು. ಅದರಿಂದ ಈ ಶ್ಲೋಕದ ಹಿಂದೆ ಆ ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಮಾತನ್ನು ನಾವು ನೆನಪಿಸಿಕೊಳ್ಬೇಕು. ವ್ಯಾಖ್ಯಾನಕಾರರು ಸಹ ಅದನ್ನು ಉಲ್ಲೇಖ ಮಾಡ್ತಾರೆ, ಯೋ ದೇವಾನಾಂ ಪ್ರಥಮಂ ಪುರಸ್ತಾತ್ ವಿಶ್ವಾಧಿಕೋ ರುದ್ರೋ ಮಹರ್ಷಿ ಹಿರಣ್ಯ ಗರ್ಭಂ ಪಶ್ಯತ ಜಾಯಮಾನಂ ಸನೋ ದೇವ ಶುಭಯ ಸ್ಮೃತ್ಯ ಸಂಯುನಕ್ತು. ಅಂದರೆ ಯಾವ ಆ ದೇವನಾದಂತಹ ಪರಮೇಶ್ವರನು ಶಿವನು ಪುರಸ್ತಾತ್ ಸೃಷ್ಟಿಗಿಂತ ಮೊದಲು ಮಹರ್ಷಿ ಮಹಾಜ್ಞಾನಿಯಾದಂಥ ಅವನು ಹಿರಣ್ಯ ಗರ್ಭಂ ಪಶ್ಯತ ಜಾಯಮಾನಂ ಚತುರ್ಮುಖನನ್ನು ನೋಡಿದನೋ ಅಂತಹ ಆ ದೇವನು ಶುಭಯ ಸ್ಮೃತ್ಯ ನಮಗೆ ಈಗ ಅವನ ಕಣ್ಣಿನಿಂದ ನೋಡಿದರೂ ಸರಿ ನೋಡದೇ ಇದ್ದರೂ ಸರಿ ನಮ್ಮೊಳಗೇ ಇದ್ದು ನಮ್ಮ ಈ ಸ್ಮೃತಿಯನ್ನು ನಮ್ಮ ನೆನಪನ್ನು ಸದಾ ಅವನತ್ತ ಹರಿಯುವಂತೆ ಮಾಡಲಿ. ಅಂದರೆ ನಮ್ಮ ಈ ಮನಸ್ಸಿಗೆ ಅವನನ್ನು ತಿಳಿಯುವಂತಹ ಶಕ್ತಿಯನ್ನು ಕೊಡಲಿ ಅಂತ ಶ್ವೇತಾಶ್ವತರ ಉಪನಿಷತ್ತು ಏನು ಪ್ರಾರ್ಥನೆ ಮಾಡಿತ್ತೋ ಆ ಹಿನ್ನೆಲೆಯಲ್ಲಿ ದೀಕ್ಷಿತರು ಈ ಶ್ಲೋಕವನ್ನು ರಚನೆ ಮಾಡಿದ್ದಿರಬೇಕು. ಅಷ್ಟೇ ಅಲ್ಲ, ಇನ್ನು ಮುಂದೆ ಹೋದರೆ ಒಂದು ವೇದದ ಮಾತನ್ನು ಸಹ ವ್ಯಾಖ್ಯಾನಕಾರರು ಉಲ್ಲೇಖ ಮಾಡ್ತಾರೆ ಇಲ್ಲಿ, ಅಶುಭಕ್ಷಯಕರ್ತಾರಂ ಫಲಮುಕ್ತಿ ಪ್ರದಾಯಿನಂ ಯದಿ ಯೋನ್ಯಾಂ ಪ್ರಮುಚ್ಚಾಮಿ ತಂ ಪ್ರಪದ್ಯೇ ಮಹೇಶ್ವರಂ. ಇದನ್ನು ಹೇಳಿ ವ್ಯಾಖ್ಯಾನಕಾರರು ನಮಗೊಂದು ಎಚ್ಚರಿಕೆ ಮಾತನ್ನು ಹೇಳ್ತಾರೆ, ನೀನು ತಾಯಿಯ ಗರ್ಭದಲ್ಲಿದ್ದಾಗ ಆ ಬ್ರಹ್ಮತತ್ವವನ್ನು ಕಂಡಿದ್ದೀಯೇ, ಕಂಡು ನೀನು ಪ್ರಾರ್ಥನೆ ಮಾಡಿದ್ದೀಯೇ. ಏನು ಅಂದರೆ ಅಶುಭ ಕ್ಷಯಕರ್ತಾರಂ, ನನ್ನೆಲ್ಲ ಅಶುಭವನ್ನು ಸಹ ನಾಶ ಮಾಡುವವನು, ಮತ್ತೆ ಫಲಮುಕ್ತಿ ಪ್ರದಾಯಿನಂ ನನಗೆ ಮೋಕ್ಷವನ್ನು ಕೊಡುವವನು,
ಇಂಥ ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಯಾವಾಗಂದರೆ ಇದೊಮ್ಮೆ ಒಂದು ಸಲ ನನ್ನನ್ನು ಇಲ್ಲಿಂದ ನೀನು ಆಚೆ ಕಳಿಸ್ಬಿಡು, ಆಚೆ ಹೋದವನು ನಿರಂತರ ನಿನ್ನ ಈ ಸ್ವರೂಪವನ್ನು ಚಿಂತನೆ ಮಾಡ್ತೇನೆ ಅಂದನ. ಎಲ್ಲರೂ ಹಾಗೆ ಹೇಳಿ ಬಂದವರೇ. ಯದಿಯೋನ್ಯಾಂ ಪ್ರಮುಚ್ಚಾಮಿ ತಂ ಪ್ರಪದ್ಯೇ ಮಹೇಶ್ವರಂ, ಮತ್ತೆ ನಾನು ಈ ಗರ್ಭವಾಸಕ್ಕೆ ಬರುವಂತಹ ಸ್ಥಿತಿಯನ್ನು ತಂದುಕೊಳ್ಳುವುದಿಲ್ಲ, ಆದ್ರಿಂದ ಇದೊಮ್ಮೆ ನನ್ನನ್ನು ಇಲ್ಲಿಂದ ಆಚೆ ಕಳಿಸು ಅಂತ ಪ್ರಾರ್ಥನೆ ಮಾಡಿ ಬಂದು ನಾವು ಆ ಕೆಲಸ ಮಾಡ್ತಾ ಇದ್ದೇವಾ? ಅದಕ್ಕೋಸ್ಕರ ಆ ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತೆ, ಹಾಗೆ ಪ್ರಾರ್ಥನೆ ಮಾಡಿ ಬಂದಿದ್ದನ್ನು ನೆನಪಿಸಿ ಶುಭಯಾ ಸ್ಮೃತ್ಯ ಸಂಯುನಕ್ತು, ಮತ್ತೆ ಆ ತತ್ವದ ಬಗ್ಗೆ ವಿಚಾರ ಮಾಡುವಂತಹ ಬುದ್ಧಿಯನ್ನು ನಮಗೆ ಪ್ರಚೋದಿಸಲಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಈ 25ನೆಯ ಶ್ಲೋಕವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಏಕೆಂದರೆ ಮುಂದಕ್ಕೆ ಹೋಗೋಣ. ಮುಂದಿನ ಶ್ಲೋಕ ಇಪ್ಪತ್ತ ಏಳನೆಯ ಶ್ಲೋಕ. ಕಿಂ ಗೂಢಾರ್ಥೈಃ ಅಕೃತ ಕವಚೋ ಗುಂಫನೈಃ ಕಿಂ ಪುರಾಣೈಃ ತಂತ್ರಾದ್ಯೈರ್ವಾ ಪುರುಷಮತಿಭಿಃ ದುರ್ನಿರೂಪ್ಯೈಕಮತ್ಯೈಃ ಕಿಂ ವಾ ಶಾಸ್ತ್ರೈಃ ಅಫಲಕಲಹೋಲ್ಲಾಸಮಾತ್ರ ಪ್ರಧಾನೈಃ ವಿದ್ಯಾವಿದ್ಯೇಶ್ವರ ಕೃತಧಿಯಾಂ ಕೇವಲಂ ತತ್ಪ್ರಸಾದಾತ್ ಕಿಂ ವಾ ಶಾಸ್ತ್ರೈಃ ಅಫಲಕಲಹೋಲ್ಲಾಸಮಾತ್ರ ಪ್ರಧಾನೈಃ ವಿದ್ಯಾವಿದ್ಯೇಶ್ವರ ಕೃತಧಿಯಾಂ ಕೇವಲಂ ತತ್ಪ್ರಸಾದಾತ್. ಈ ಶ್ಲೋಕದಲ್ಲಿ ಮತ್ತೆ ದೀಕ್ಷಿತರು ಒಂದು ಬಹಳ ವಿಚಿತ್ರವಾದಂತಹ ವಿಚಾರವನ್ನು ಹೇಳ್ತಾರೆ. ಏನು ಅಂದರೆ ಸಂಬೋಧನೆ ಮಾಡ್ತಾರೆ, ಬ್ರಹ್ಮವಿದ್ಯಾಧೀಶ್ವರನಾದ ಹೇ ಪರಮೇಶ್ವರ, ಬ್ರಹ್ಮವಿದ್ಯಾ ಗುರು ಅಂತ. ಈಗ ನನಗೊಂದು ಸಂದೇಹ ಬರ್ತಾ ಉಂಟು ಅಂತ. ದೀಕ್ಷಿತರಿಗಲ್ಲ, ನಮಗೆ ಈ ಸಂಶಯ. ಯಾಕೆಂದರೆ ಅವರು ಹೇಳ್ತಾ ಇರುವಂತಹದ್ದು ನಮ್ಮ ಮುಖವಾಣಿಯಾಗಿ ಹೇಳ್ತಾ ಇದ್ದಾರೆ, ಹಾಗಾಗಿ ಇದು ನಮ್ಮೆಲ್ಲರ ಸಮಸ್ಯೆ. ಏನು ಅಂದರೆ ಈ ಅಪೌರುಷೇಯವಾದಂತಹ ಉಪನಿಷತ್ತುಗಳು ಸದಾ ಗೂಢಾರ್ಥಗಳಿಂದ ಕೂಡಿದ್ದು ಅವು ನಿನ್ನನ್ನು ಮುಚ್ಚಿ ಇಡ್ತವೆ. ಅಂದರೆ ವೇದ ಎನ್ನುವಂತಹದ್ದು ಅಪೌರುಷೇಯ ಅಂದರೆ ಪುರುಷ ನಿರ್ಮಿತವಾದವುಗಳು ಅಲ್ಲ, ಆದ್ದರಿಂದ ಅದು ಅಪೌರುಷೇಯ ಅಂತ. ಮತ್ತೆ ಆ ಅಪೌರುಷೇಯವಾದಂಥ ವೇದವಾಣಿಯ ಕೊನೆಯ ಭಾಗಕ್ಕೆ ಉಪನಿಷತ್ತು ವೇದಾಂತ ಅಂತ ಹೆಸರು. ವೇದಾಂತ ಅಂದರೆ ವೇದದ ಕೊನೆಯ ಭಾಗ ಅಂತಲೂ ಒಂದು ಅರ್ಥ. ಅಂತ ಅನ್ನೋದಕ್ಕೆ ನಿರ್ಣಯ ಅಂದರೆ ವೇದದ ನಿರ್ಣಯವಾದ ಭಾಗ, ಅದು ಏನು ಹೇಳುತ್ತೋ ಅದೇ ಅಂತಿಮವಾದ ತಾತ್ಪರ್ಯ. ಹಾಗಾಗಿ ಈ ವೇದಾಂತ ಇದು ಏನು ಮಾಡುತ್ತೆ ಅಂದರೆ ಗೂಢಾರ್ಥಗಳಿಂದ ನಿನ್ನನ್ನು ತಿಳಿಸಿಕೊಡುವುದಕ್ಕಿಂತಲೂ ಹೆಚ್ಚಾಗಿ ನಿನ್ನನ್ನು ಮುಚ್ಚಿಡತ್ತೆ. ಮುಚ್ಚಿಡತ್ತೆ ಅಂದರೆ ಅದನ್ನು ಓದಿದರೂ ಏನೂ ಅರ್ಥ ಆಗೋದಿಲ್ಲ. ವೇದಕ್ಕೆ ಇನ್ನೊಂದು ಹೆಸರೇ ಛಂದಸ್ ಅಂತ. ಛಂದಸ್ ಅಂದರೆ ಛದಿ ಆಚ್ಛಾದನೆ ಅಂತ. ಆಚ್ಛಾದನ ಅಂದರೆ ಮುಚ್ಚೋದು. ಬ್ರಹ್ಮತತ್ವವನ್ನು ಅದು ಮುಚ್ಚಿಡತ್ತೆ, ಆದ್ರಿಂದಲೇ ಅದಕ್ಕೆ ಛಂದಸ್ ಅಂತ ಹೆಸರು. ಹಾಗಾಗಿ ಈ ವೇದಾಂತಗಳು ಅಂದರೆ ಉಪನಿಷತ್ತುಗಳು ಅಂದರೆ ಮೇಲ್ನೋಟಕ್ಕೆ ಸುಲಭವಾಗಿ ನಮಗೆ ಅರ್ಥವಾಗುವುದಿಲ್ಲ. ಸುಲಭವಾಗಿ ಅಲ್ಲ, ಅದಕ್ಕಾಗಿ ತಲೆ ಚೆಚ್ಚಿಕೊಂಡ್ರೂ ಸಹ ಅರ್ಥ ಆಗೋದಿಲ್ಲ. ಒಂದೊಂದು ಉಪನಿಷತ್ತನ್ನು ನಾವು ನೋಡ್ತಾ ಹೋದರೆ ಜೀವಮಾನ ಉದ್ದಕ್ಕೂ ಅದನ್ನೇ ಓದ್ತಾ ಹೋಗಬೇಕು. ಒಂದೊಂದು ಸಲ ಓದಿದಾಗಲೂ ಒಂದೊಂದು ಅರ್ಥ ಹೊಳೆಯುತ್ತೆ. ಯಾಕೆ ಹೇಳಿದರೆ ನಮ್ಮ ಅಧ್ಯಯನ ಎಷ್ಟೆಷ್ಟು ಗಟ್ಟಿಯಾಗತ್ತೋ ಆಗ ಒಂದು ಪದರನ್ನು ಸ್ವಲ್ಪ ಆ ಕಡೆ ಸರಿಸುತ್ತೆ. ಮತ್ತೆ ನಾವು ಅದನ್ನು ಮುಚ್ಚಿಟ್ಬಿಟ್ರೆ ಅದು ಸಂಪೂರ್ಣವಾಗಿ ತನ್ನನ್ನು ಮುಚ್ಚಿಕೊಳ್ಳುತ್ತೆ. ಹಾಗಾಗಿ ಈ ಉಪನಿಷತ್ತುಗಳ ಅಧ್ಯಯನಕ್ಕೆ
ನಮ್ಮ ಮಾನಸಿಕವಾದಂಥ ಸಿದ್ಧತೆ ಬಹಳವಾಗಿ ಬೇಕು. ಬಹಳವಾಗಿ ಅಂದರೆ ಬಹಳವಾಗಿ ಬೇಕು. ಯಾಕೆಂದರೆ ನಮ್ಮ ದೇಶ ಕಂಡಂತಹ ಅತ್ಯಂತ ಎತ್ತರದ ಸಾಹಿತ್ಯ ಉಪನಿಷತ್ ಸಾಹಿತ್ಯ, ಅವುಗಳ ಅಧ್ಯಯನ ಮಾಡಿ ಆದರೆ ಮತ್ತು ನಾನು ಇನ್ನೇನು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಸರಿಯಾಗಿ ಅರ್ಥ ಆದರೆ, ಅನುಭವಕ್ಕೆ ಬಂದರೆ, ಈ ಎಲ್ಲ ರೇಗಳ ಮಧ್ಯದಲ್ಲಿ. ಹಾಗಾಗಿ ಉಪನಿಷತ್ತನ್ನು ಓದಿ ತಿಳ್ಕೊಳ್ಳೋಣ ಅಂದರೆ ನಮಗೆ ಅರ್ಥನೇ ಆಗೋದಿಲ್ಲ. ಅವುಗಳ ಓದಿನಿಂದ ಏನು ಪ್ರಯೋಜನ? ಹಾಗಾಗಿ ಅದನ್ನು ಓದೋದನ್ನು ಸಹ ನಾನು ಪಕ್ಕಕ್ಕಿಟ್ಟಾಯ್ತು. ಅಂದರೆ ಏನೂ ಪ್ರಯೋಜನ ಆಗಲಿಲ್ಲ. ಇಂತಹ ಉಪನಿಷತ್ತುಗಳಿಂದ ಜನಸಾಮಾನ್ಯರಿಗೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅಂದರೆ ಯಾರು ಹೇಳೋದು? ಅರ್ಥ ಆಗದೇ ಇರುವವರು. ಉಪನಿಷತ್ತೇನ್ರಿ? ಆ ಉಪನಿಷತ್ತಿನ ಅರ್ಥವನ್ನು ಹೇಳಲಿಕ್ಕೆ ಹೊರಟಂತಹ ಭಗವದ್ಗೀತೆಯನ್ನು ತೆರೆದ್ರೇನೆ ಏನೂ ಅರ್ಥ ಆಗೋದಿಲ್ಲ. ಯಾವನೋ ಒಬ್ಬನತ್ರ ಒಬ್ಬ ಕೇಳಿದ್ನಂತೆ, ಏನು ಅಂದರೆ ಭಗವದ್ಗೀತೆಯನ್ನು ಓದಿದಾಗ ಏನು ಅನಿಸ್ತು ನಿನಗೆ ಅಂದರೆ, ಏನು ಪ್ರಯೋಜನ ಇಲ್ಲದೆ ಇರುವ ಗ್ರಂಥ ಇದು ಅಂತ ಹೇಳಿದ. ಅವನು ನಿಷ್ಪ್ರಯೋಜನವಾದಂಥ ಗ್ರಂಥಗಳಲ್ಲಿ ಗೀತೆ ಮೊದಲನೆಯದು ಅಂತ ಆ ನಿಷ್ಪ್ರಯೋಜಕ ವ್ಯಕ್ತಿ ಹೇಳಿದ. ಏನು ದುರ್ದೈವ ಅಂದರೆ, ನಮಗೆ ಅರ್ಥ ಆಗದೇ ಇದ್ದ ಮಾತ್ರಕ್ಕೆ ಅಲ್ಲಿ ಉತ್ತಮವಾದ ವಿಚಾರಗಳೇ ಇಲ್ಲ ಅಂತ ಹೇಳುವಂತಹದ್ದು. ಇದಕ್ಕಿಂತ ದೊಡ್ಡ ಮೂರ್ಖತನ ಬೇರೆ ಏನಾದರೂ ಉಂಟಾ? ಇದು ಹೇಗಿದೆ ಕೇಳಿದರೆ, ನಾನು ಅಮೇರಿಕಾವನ್ನು ನೋಡಲಿಲ್ಲ, ಹಾಗಾಗಿ ಆ ದೇಶವೇ ಇಲ್ಲ ಅಂತ ನಾನು ಹೇಳಿಬಿಟ್ರೆ ಏನು ಹೇಳ್ಬೋದು? ಕೇಳುವವರು ಎಲ್ಲರಿಗೂ ಗೊತ್ತಾಗ್ತದೆ, ಓ ಇವರಿಗೆ ಹೋಗುವ ಅವಕಾಶವೂ ಸಿಗಲಿಲ್ಲ, ನೋಡಲೂ ಇಲ್ಲ, ಅದಕ್ಕೋಸ್ಕರ ಇವ್ರು ಹೀಗೆ ಹೇಳ್ತಾರೆ ಅಂತ ಅಲ್ವಾ. ಹಾಗೆ ಗೀತೆ ಅಲ್ಲಿ ಏನೂ ಇಲ್ಲ ಅಂತಂದರೆ ಅಲ್ಲಿ ಏನಿದೆ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲೇನಾದ್ರೂ ಇರಬೇಕಲ್ಲ. ಹಾಗಾಗಿ ಇಲ್ಲಿ ಏನೂ ಇಲ್ಲದೆ ಇದ್ದದ್ರಿಂದ ಅಲ್ಲಿ ಏನೂ ಇಲ್ಲ ಅಂತ ಅನಿಸುತ್ತೆ. ಸ್ವತಃ ಅರ್ಜುನನೇ ಆ ಮಾತನ್ನು ಹೇಳ್ತಾನೆ, ನೀನು ಹೇಳ್ತಾ ಇರುವುದು ಸರಿಯಾಗುಂಟಪ್ಪ ಕೃಷ್ಣ, ಆದರೆ ನೀನು ಹೇಳಿದ್ದನ್ನು ಹಿಡಿದುಕೊಳ್ಳುವಂತಹ ಬೌದ್ಧಿಕ ಶಕ್ತಿ ನನಗಿಲ್ಲದೆ ಇದ್ದದ್ರಿಂದ, ನನಗೆ ಅರ್ಥ ಆಗದೆ ಇದ್ದದ್ರಿಂದ ಇನ್ನೊಮ್ಮೆ ನನಗೆ ಅರ್ಥ ಆಗುವ ಹಾಗೆ ಹೇಳಪ್ಪ. ಹೀಗೆ ಗೀತೆಯೇ ಹೀಗೆ ಆದಮೇಲೆ ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲನಂದನ ಪಾರ್ಥೋ ವತ್ಸಹ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಆ ವೇದಾರ್ಥದ ವಿವರಣೆಗೆ ಹೊರಟಂತಹ ಗೀತೆಯೇ ಹೀಗಾದ್ಮೇಲೆ ಇನ್ನು ಆ ವೇದದ ಅರ್ಥ ಹದಪಾಟಿಗೆ ಆಗತ್ತ ನಮಗೆ? ಇಲ್ಲ, ಆಗೋದಿಲ್ಲ. ಹಾಗಾಗಿ ಇವುಗಳಿಂದ ಏನು ಪ್ರಯೋಜನ ಅಂದರೆ ಅರ್ಥ ಆಗದೇ ಇರುವವರಿಗೆ ಏನೂ ಪ್ರಯೋಜನ ಇಲ್ಲ. ಹೋಗಲಿ, ಅದನ್ನು ಬಿಟ್ಬಿಡೋಣ, ಮತ್ತೆ ಮುಂದಕ್ಕೆ ಹೋಗೋಣ. ಈ ರಾಶಿ ರಾಶಿಯಾಗಿ ಬೆಳೆದಿವೆ ಪುರಾಣಗಳು, ಪುರಾಣ ಸಾಹಿತ್ಯ, ವೇದಾರ್ಥದ ಉಪಬ್ರಹ್ಮಣಕ್ಕಾಗಿಯೇ ಅವು ಬಂದಗಳು. ವ್ಯಾಸರು ಅದಕ್ಕೋಸ್ಕರ ಅವುಗಳನ್ನು ರಚನೆ ಮಾಡಿದರು. ಇವುಗಳನ್ನಾದರೂ ಓದಿ ತಿಳ್ಕೊಳ್ಳೋಣ ಅಂದರೆ ಯಾವ ಪುರಾಣ ಓದಬೇಕು? ಒಂದೊಂದು ಪುರಾಣವನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಆಯುಷ್ಯ ಕಳೆದೋಗ್ಬಿಡುತ್ತೆ. ಹಾಗಾಗಿ ಯಾವ ಪುರಾಣ ಅಂತ ಓದೋಣ ಸ್ವಾಮಿ. ಹಾಗಾಗಿ ಅದು ಓದಲಿಕ್ಕಾಗೋಲ್ಲ ಅಂತ ಅದನ್ನು ಸಹ ಬಿಟ್ಟಿದ್ದಾಯ್ತು. ಅವುಗಳಿಂದಲೂ ಸಹ ಸಾಮಾನ್ಯ ಜನರಿಗೆ ಏನೂ ಪ್ರಯೋಜನ ಇಲ್ಲ. ಹೋಗಲಿ, ಇನ್ನೇನಾದರೂ ಪ್ರಯೋಜನ ಉಂಟೋ ಅಂತಂದರೆ ನಮ್ಮ ತಂತ್ರಶಾಸ್ತ್ರಕ್ಕೆ ಕೈ ಹಾಕೋಣ ಅಂದರೆ ಕೇವಲ ಬೌದ್ಧಿಕ ಕಸರತ್ತಿನಿಂದಲೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಜಟಿಲವಾದ ವಿಚಾರ. ಹಾಗಾಗಿ ಈ ತಂತ್ರಶಾಸ್ತ್ರದಿಂದಲೂ ನಮಗೆ ಏನೂ ಪ್ರಯೋಜನ ಇಲ್ಲ. ಅಲ್ಲೂ ವೇದಾಂತ ವಿಚಾರ ಬರ್ತದೆ, ಮತ್ತೆ ಅದು ನಮಗೆ ಅರ್ಥ ಆಗದೆ ಇದ್ದದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ. ಹಾಗಾಗಿ ಅವುಗಳನ್ನು ಸಹ ಪಕ್ಕಕ್ಕಿಡೋಣ, ಯಾಕೆ ಅವುಗಳಿಂದಲೂ ಸಹ ಏನೂ ಪ್ರಯೋಜನ ಇಲ್ಲ. ಮತ್ತೆ ಶಾಸ್ತ್ರ ಗ್ರಂಥಗಳನ್ನು ಓದೋಣ ಅಂದರೆ ಅವು ಹೇಗಿವೆ ಅಂತ ಕೇಳಿದರೆ ಅವುಗಳಿಂದಲೂ ಸಹ ಏನೂ ಪ್ರಯೋಜನ ಇಲ್ಲ. ಯಾಕೆ ಕೇಳಿದರೆ ವಿದ್ವಾಂಸರಿಗೆ ಶಾಸ್ತ್ರದ ಕಲಹದ ಮನೋರಂಜನೆಗೆ ಮಾತ್ರ ಅವು ಇವತ್ತು ಪ್ರಯೋಜನವಾಗಿ ಕುಳಿತಿವೆ. ಹಾಗಾಗಿ ಹೀಗಿದ್ದಾಗ ನಿನ್ನನ್ನು ನಾನು ತಿಳಿಯುವುದು ಹೇಗೆ ಅಂದರೆ, ನಿನ್ನನ್ನು ತಿಳಿಬೇಕು ಅಂದರೆ ಇವುಗಳನ್ನೆಲ್ಲ ನಾನು ಓದಬೇಕು. ಯಾವುದನ್ನು? ಶಾಸ್ತ್ರ ಗ್ರಂಥಗಳನ್ನು ಓದಬೇಕು, ತಂತ್ರಶಾಸ್ತ್ರವನ್ನೂ ಓದಬೇಕು, ಪುರಾಣ ಸಾಹಿತ್ಯವನ್ನೂ ನೋಡಬೇಕು, ಮತ್ತು ಆ ಉಪನಿಷತ್ತನ್ನು ಓದಬೇಕು. ಇದು ಯಾವುದೂ ನನಗೆ ಪ್ರಯೋಜನ ಇಲ್ಲ ಅಂತಾದಮೇಲೆ, ಅಂದರೆ ಅರ್ಥ ಆಗೋದಿಲ್ಲ ಅಂತಾದಮೇಲೆ, ನಾನಿನ್ನು ಯಾವುದರ ಮೂಲಕ ನಿನ್ನನ್ನು ತಿಳ್ಕೊಳ್ಳಪ್ಪ? ನಿನ್ನನ್ನು ತಿಳ್ಕೊಳ್ಬೇಕು ಅಂತಲೇ ಇವುಗಳನ್ನು ಓದಬೇಕು. ಇವೇ ಅರ್ಥ ಆಗದೇ ಇದ್ದಮೇಲೆ
ಇವುಗಳಿಂದ ಪ್ರತಿಪಾದಿತನ ಅಂತ ನೀನು ನನಗೆ ಏನು ಅರ್ಥ ಆಗ್ತೀಯೇ? ಹಾಗಾಗಿ ಅರ್ಥ ಆಗುವ ಸಾಧ್ಯತೆಯೇ ಇಲ್ಲ. ಆದ್ದರಿಂದ ಏನು ಹೇಳ್ದಂಗಾಯ್ತು, ನನ್ನ ಹತ್ರ ಇದು ಯಾವುದನ್ನು ಓದಿ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಕೈ ಮುಗಿದು ಕೇಳ್ತೇನೆ, ಹೇ ಪರಮೇಶ್ವರ, ಪರಿಶುದ್ಧವಾದಂಥ ಆ ಬುದ್ಧಿಯಿಂದ ಅಧ್ಯಾತ್ಮ ವಿದ್ಯೆಯನ್ನು ಕೇವಲ ನಿನ್ನ ಅನುಗ್ರಹದಿಂದಲೇ ನಾನು ಪಡೆಯುವಂತೆ ಮಾಡು. ಅಂದರೆ ನನ್ನ ಹತ್ರ ಇದು ಯಾವುದನ್ನು ಓದಲಿಕ್ಕಾಗೋಲ್ಲ, ನನ್ನ ಬುದ್ಧಿಯಲ್ಲಿ ನೀನಾಗಿ ಬಂದು ಅದನ್ನು ಪ್ರಚೋದನೆ ಮಾಡು. ಇದು ಒಂದರ್ಥ. ಇನ್ನೊಂದರ್ಥ ಉಂಟು ಇದಕ್ಕೆ. ಏನು ಅಂದರೆ, ಆ ಪರಮೇಶ್ವರನ ಅನುಗ್ರಹ ಇದ್ದವರಿಗೆ ಈ ಯಾವ ಗ್ರಂಥಗಳ ಅಧ್ಯಯನವೂ ಬೇಕಾಗಿಲ್ಲ. ಯಾವ ಗ್ರಂಥಗಳ ಅಧ್ಯಯನವೂ ಬೇಕಾಗಿಲ್ಲ. ಯಾಕೆ ಅಂದರೆ ಈ ಗ್ರಂಥಗಳೆಲ್ಲ ಅವನನ್ನೇ ಪ್ರತಿಪಾದನೆ ಮಾಡ್ತವೆ. ಅವನು ಯಾರನ್ನು ಅನುಗ್ರಹಿಸ್ತಾನೋ ಅವರ ಹೃದಯದಲ್ಲಿ ಅವನು ಬಂದು ಕುಳಿತಾಗ ಇವೆಲ್ಲವೂ ತಾನೇ ತಾನಾಗಿ ಹೊರಹೊಮ್ಮತಾ ಇರ್ತವೆ. ಹಿಂದೆ ನಾನು ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ಭಗವಾನ್ ರಮಣರು ಏನು ಓದಿದರು? ಗೊತ್ತಿಲ್ಲ. ಆದರೆ ಅವರು ಕೊಟ್ಟ ಸಂದೇಶ ಸರಿಸಾಟಿ ಇಲ್ಲದ್ದು. ಹಾಗೆ ಅವರಿಗಿಂತ ನಂತರ ಬಂದವರು ಭಗವಾನ್ ಶ್ರೀಧರ ಸ್ವಾಮಿಗಳು, ಸಮರ್ಥ ರಾಮದಾಸರ ಪರಂಪರೆಯಲ್ಲಿ ಬಂದವರು. ಅವರಂತೂ ಏನು ಓದಿದರು ಅಂತ ಅಷ್ಟಿಷ್ಟೂ ಗೊತ್ತಿಲ್ಲ. ಆದರೆ ಪ್ರಾಯಶಃ ನೀವು ಅವರ ಕೃತಿಗಳನ್ನು ನೋಡಿದರೆ ಗೊತ್ತಾಗೋದಿಲ್ಲ, ಅವರ ಧ್ವನಿ ಮುದ್ರಿಕೆಯನ್ನು ಕೇಳಬೇಕು. ಎಲ್ಲಾದರೂ ಸಿಕ್ಕಿದ್ರೆ ಕೇಳಿ, ಅದನ್ನು ನೋಡಿದವರು ಎಲ್ಲರೂ ಹೇಳ್ತಾರೆ. ಅವರು ಒಂದೊಂದು ಸಂದರ್ಭದಲ್ಲಿ ಎಷ್ಟೋ ಪ್ರವಚನಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಒಂದು ವಾರ ಗಣೇಶನಿಗೆ ಸಂಬಂಧಪಟ್ಟಾಗಿ ಉಪನ್ಯಾಸ ಮಾಡಿದ್ದಾರೆ. ಶಂಕರ ಜಯಂತಿಯ ಸಂದರ್ಭದಲ್ಲಿ ಒಂದು ವಾರ ಪೂರ್ತಿ ಆಚಾರ್ಯ ಶಂಕರರು ಅವರ ಕೃತಿಗಳ ಬಗ್ಗೆ, ಹಾಗೆ ಗುರುಪೂರ್ಣೆಯ ಸಂದರ್ಭದಲ್ಲಿ ಪೂರ್ತಿಯಾಗಿ ವೇದವ್ಯಾಸರು ಅವರ ಕೊಡುಗೆ ಬಗ್ಗೆ. ಇದೆಲ್ಲ ಹೇಗೆ ಅವರು ಹೇಳ್ತಿದ್ರು ಅಂದರೆ ಅದನ್ನು ನೋಡಿದವರು ಹೇಳ್ತಾರೆ. ಪ್ರತ್ಯಕ್ಷ ಇವತ್ತಿಗೂ ಇದ್ದಾರೆ. ಅವರು ಸುಮ್ಮನೆ ಬಂದು ಕೂತ್ಕೊಳ್ಳೋದು, ಮಾತನಾಡೋದಕ್ಕೆ ಶುರು ಮಾಡೋದು. ಆ ಉಪನಿಷತ್ತಿನ ವಾಕ್ಯಗಳು ಅವು ಎಲ್ಲಿಂದ ಹೇಗೆ ಬರ್ತಿದ್ವು, ಮಹಾಭಾರತ ಅಂದರೆ ಶ್ರುತಿ ಸ್ಮೃತಿಯ ವಾಕ್ಯಗಳು ಎಲ್ಲಿಂದ ಬರ್ತಿದ್ವು ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ಅವರು ಎಲ್ಲಿಂದ ಅದನ್ನು ಉದ್ಧರಿಸಿ ಹೇಳಿದರು ಅಂದರೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಅವರ ಆ ಮಾತನ್ನೆಲ್ಲ ಧ್ವನಿ ಮುದ್ರಿಕೆಯಲ್ಲಿರುವ ಮಾತನ್ನೆಲ್ಲ ಗ್ರಂಥ ರೂಪದಲ್ಲಿ ಹಿಡಿದಿಡೋದಕ್ಕೆ ಅಂತ ನನ್ನ ಕೆಲವು ಮಿತ್ರರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹರಸಾಹಸಪಟ್ಟು ಅದನ್ನು ಹುಡುಕ್ತಾರೆ, ಸಿಗೋದು ಕಷ್ಟ ಆಗಿದೆ. ಅವರೆಲ್ಲರೂ ಬಾಯಿ ಬಿಟ್ಟು ಇಂಥ ಗ್ರಂಥದ್ದು ಅಂತ ಹೇಳಿದರೆ ಸುಲಭವಾಗಿ ಸಿಗತ್ತೆ, ಅಲ್ಲದಿದ್ದರೆ ಬಹಳ ಕಷ್ಟಪಟ್ಟು ಹುಡುಕಬೇಕಾಗತ್ತೆ. ಹಾಗಾಗಿ ಆ ಅಧ್ಯಯನ, ಆ ಶಾಸ್ತ್ರ ಪಾಂಡಿತ್ಯ ಅವರಿಗೆ ಎಲ್ಲಿಂದ ಬಂತು ಕೇಳಿದರೆ, ಅವರು ಶಾಸ್ತ್ರವನ್ನು ಓದಿ ಅರಗಿಸಿಕೊಂಡಿದ್ದಲ್ಲ, ಅಂದರೆ ಅವರು ಶಾಸ್ತ್ರಕ್ಕೆ ಕೈ ಹಾಕಲಿಲ್ಲ, ಶಾಸ್ತ್ರವೇ ಅವರತ್ತ ಬಂದಿತ್ತು. ಯಾಕೆ ಅಂದರೆ ಆ ಶಾಸ್ತ್ರ ಪ್ರತಿಪಾದ್ಯನಾದಂತಹ ದಕ್ಷಿಣಾಮೂರ್ತಿ ಬ್ರಹ್ಮತತ್ವ ಯಾರಿಗೆ ಸಿಗತ್ತೋ ಅವರಿಗೆ ಶಾಸ್ತ್ರ, ಉಪನಿಷತ್ತು, ಪುರಾಣ, ತಂತ್ರಶಾಸ್ತ್ರ ಇವೆಲ್ಲವೂ ತಾನೇ ತಾನಾಗಿ ಒಲಿದು ಬರ್ತವೆ. ಒಲಿದು ಬರ್ತವೆ ಅಂದರೆ ಏನು, ಅವರು ಅಲ್ಲಿದ್ದಿದ್ದು ಹೇಳಬೇಕು ಅಂತಿಲ್ಲ, ಅವರು ಹೇಳಿದ್ದೆಲ್ಲ ವೇದ ಆಗತ್ತೆ, ಅವರು ಹೇಳಿದ್ದೆಲ್ಲ ಶಾಸ್ತ್ರ ಆಗಿಬಿಡತ್ತೆ ಅಷ್ಟೇ. ಸಾಮಾನ್ಯ ಜನರಾದರೆ ಅಲ್ಲಿದ್ದಿದ್ದನ್ನು ಹುಡುಕಿ ಹೇಳಬೇಕು, ಆದರೆ ಅವರು ಹೇಳಿದ್ದೆಲ್ಲ ಶಾಸ್ತ್ರ ಆಗತ್ತೆ, ಅಷ್ಟೇ ವ್ಯತ್ಯಾಸ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ವ್ಯಾಖ್ಯಾನಕಾರರು ಇಲ್ಲಿ ಕೆಲವು ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾರೆ. ಏನು ಅಂದರೆ, ಪುರಾಣಂ ಭಾರತಂ ವೇದಾಃ ಶಾಸ್ತ್ರಾಣಿ ಸುಮಹಾಂತಿ ಚ ಆಯುಷಃ ಕ್ಷಪಣಾಯೈವ ಧರ್ಮೋಲ್ಪೋ ಗ್ರಂಥ ವಿಸ್ತರಃ. 18 ಪುರಾಣಗಳು, 18 ಉಪಪುರಾಣಗಳು, ಮತ್ತೆ ಮಹಾಭಾರತ, ಅದರಲ್ಲಿ 100,000 ಶ್ಲೋಕ, ವೇದ, ಓಹೋಹೋ, ಋಗ್ವೇದಕ್ಕೆ 24 ಶಾಖೆಗಳು, ಯಜುರ್ವೇದಕ್ಕೆ ಮತ್ತೆ
ಏಕಶತಧಾ ಯಾಜುಷ, 101 ಶಾಖೆಗಳು, ಸಹಸ್ರವರ್ತ್ಮ ಸಾಮವೇದ, ಸಾಮವೇದಕ್ಕೆ 1000 ಶಾಖೆಗಳು, ಮತ್ತು ಅಥರ್ವಣ ವೇದಕ್ಕೆ 12 ಶಾಖೆಗಳು. ಈ ಎಲ್ಲ ಶಾಖೆಗಳನ್ನು ಅಧ್ಯಯನ ಮಾಡ್ತಾ ಹೋದರೆ ಮತ್ತೆ ಸುಮಾರಾಗಿ 6 ಶಾಸ್ತ್ರಗಳು, ಒಂದೊಂದು ಶಾಸ್ತ್ರವನ್ನು ಓದೋದಕ್ಕೆ ಕೊನೆ ಪಕ್ಷ 5 ವರ್ಷ, 5-30 ವರ್ಷ, ಮತ್ತೆ 1 ವೇದವನ್ನು ಓದೋದಕ್ಕೆ ಮಿನಿಮಮ್ 11 ವರ್ಷ, 4 ವೇದವನ್ನು ಓದೋದಕ್ಕೆ ಅಂದರೆ 44 ವರ್ಷ, ಅದಕ್ಕೆ ಮತ್ತೆ ಪುನಃ ಈ 30 ವರ್ಷ, ಮತ್ತೆ ಮಹಾಭಾರತ, ಅಲ್ಲಿ ಬರುವಂತಹ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಅದರ ಭಾಷ್ಯ, ಮತ್ತೆ ಈ 18 ಪುರಾಣ. ಇದನ್ನೆಲ್ಲ ಓದ್ತಾ ಹೋದರೆ ಹೇಳ್ತಾರೆ, ಶಾಸ್ತ್ರಾಣಿ ಸುಮಹಾಂತಿಚ ಆಯುಷ ಕ್ಷಪಣಾಯೈವ. ಇದನ್ನೆಲ್ಲ ಓದೋದಕ್ಕೆ ನಮ್ಮ ಆಯುಷ್ಯ ತೀರಾ ಕಡಿಮೆ ಅಂದರೆ ತೀರಾ ಕಡಿಮೆ. ಅಂದರೆ ನಾವು 1 ಜನ್ಮ ಅಲ್ಲ, ಎಷ್ಟು ಜನ್ಮ ಎತ್ತಿ ಬಂದರೂ ಸಹ ಇವುಗಳನ್ನೆಲ್ಲ ನಾನು ಓದಿ ಅರಗಿಸಿಕೊಂಡಿದ್ದೇನೆ ಹೇಳುವಂತಹ ಅದಟು ಬರೋದು ಬಹಳ ಕಷ್ಟ. ಯಾಕೆ ಅಂದರೆ ಧರ್ಮ ಅಲ್ಪ ಗ್ರಂಥ ವಿಸ್ತಾರ, ಆ ಗ್ರಂಥ ಇಷ್ಟು ಬೆಳೆದು ನಿಂತಿದೆ, ನಾವು ಯಾವ ಗ್ರಂಥವನ್ನು ಓದೋಣ ಈ ಅಲ್ಪ ಆಯುಷ್ಯದ ಶರೀರದಲ್ಲಿ? ಅಲ್ಪಾಯುಷ್ಯದ ಶರೀರದಲ್ಲಿ ಅಂದರೆ ಯಾಕೆ ಹೇಳ್ತೇನೆ ಅಂದರೆ, ಹುಟ್ಟಿ 24-25 ವರ್ಷಗಳವರೆಗೂ ಸಹ ನಾವು ಹೊಟ್ಟೆಪಾಡಿಗೋಸ್ಕರ ಏನು ಸಿಗತ್ತೋ ಅದನ್ನು ಕೊಡುವಂಥ ವಿದ್ಯೆಯನ್ನು ಓದ್ತೇವೆ. ಅಂದರೆ ಹೊಟ್ಟೆಗೆ ಕೊಡುವಂಥ ವಿದ್ಯೆಯನ್ನು ಓದ್ತೇವೆ, ಆ ವಿದ್ಯೆಯಲ್ಲಿ ನಮಗಿದೇನು ಸಿಗೋದಿಲ್ಲ. ಯಾಕೆ? ಅದು ನೈವೇದ್ಯದ ವಿದ್ಯೆ ಅಲ್ವಾ. ಅದಾದ್ಮೇಲೆ ನಮ್ಮ ದುಡಿತ ಪ್ರಾರಂಭ. ಎಷ್ಟರವರೆಗೆ ಕೇಳಿದರೆ, ಮೊದಲೆಲ್ಲ ಒಂದು ಕ್ರಮನಾರೂ ಇತ್ತು, 10 ಗಂಟೆಯಿಂದ 5:30 ಅಂತ. ಈಗ ಹಾಗಲ್ಲ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ, ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ, ಹಗಲು ರಾತ್ರಿ ಎಲ್ಲ ಒಂದೇ, ದುಡಿ ದುಡಿ ದುಡಿ. ಆ ದುಡಿದಿದ್ದನ್ನು ಅನುಭವಿಸುವುದಕ್ಕೂ ಸಮಯ ಇಲ್ಲ. ಇದು ನಮ್ಮ ಹಣೆ ಬರಹ. ಮತ್ತೆ ಆ ದುಡಿತಕ್ಕೆ ನಮ್ಮನ್ನು ನಾವು ಒಗ್ಗಿಸಿಕೊಂಡಾಗ ಈ ದುಡಿತದ ಮಧ್ಯೆಯಲ್ಲಿ ಇಂತಹ ಗ್ರಂಥಗಳು ಇದ್ದಾವೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಗೊತ್ತಾದ್ರಲ್ವಾ ಆ ಸ್ವಲ್ಪ ನೋಡೋಣ ಅಂತ. ಏನೋ ಬಲವಾದ ಸಂಸ್ಕಾರದಿಂದ ಗೊತ್ತಾಯಿತು. ಸುಮಾರಾಗಿ 45-50 ವರ್ಷ ಆಗುವಾಗ ನೋಡೋಣ ಅಂತ ಕನ್ನಡಕ ಹಾಕ್ಕೊಂಡು ನೋಡಿದರೆ ಅಷ್ಟೊತ್ತಿಗೆ ನೆನಪು ಅರ್ಧ ಕ್ಷಯ ಆಗಿರುತ್ತೆ. ಯಾಕೆ? ನಮ್ಮ ದುಡಿಮೆಯ ಕ್ಷೇತ್ರಕ್ಕೆ ನಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ನಾವೆಲ್ಲ ಪೂರ್ತಿ ಕೊಟ್ಟಿರ್ತೇವೆ. ಆಗ ಏನು ಪ್ರಯೋಜನ ಅಂಥೇಳಿ ಮುಚ್ಚಿಡುವುದೇ ಕೆಲಸ. ಕೊನೆಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೋದಾಗೆ ಅಕಸ್ಮಾತ್ ಆಗಿ ಮತ್ತೆ ಪುನಃ ಓದಬೇಕು ಅಂತ ಕುಳಿತುಕೊಂಡ್ರೆ ಮತ್ತೆ ನಮ್ಮ ಮಕ್ಕಳ ಕೇಳ್ತಾರೆ, ಏನ್ ತಾತ ನೀನು ಓದೋದು, ನಾನೇ ಇಷ್ಟು ಓದಲ್ಲ, ಏನ್ ನನಗಿನ್ ಜಾಸ್ತಿ ನೀನೇ ಹೋಮ್ವರ್ಕ್ ಮಾಡ್ತಾ ಇದ್ದೀಯಲ್ಲ ಅಂತ ಮೊಮ್ಮಕ್ಕಳ ಕೇಳಿದಾಗ ನಮಗೂ ಸಹ ಹೌದು ಅಂತ ಅನಿಸುತ್ತೆ. ಯಾಕೆ? ಏನು ಅರ್ಥ ಆಗದೆ ಇದ್ದಾಗ ಸುಮ್ಮನೆ ನೋಡಿದ್ರೆ ಬರೆದಿದ್ದ ರಾಶಿ ಆಯ್ತು ಅಷ್ಟೇ ಹೊರತು ಇನ್ನೇನು ಆಗಲಿಲ್ಲ. ಆಮೇಲೆ ಇನ್ನೂ ಮುಂದಕ್ಕೆ ಹೋದರೆ ಕಿವಿ ಕೇಳಿಸೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಬುದ್ಧಿ ಕೆಲಸ ಮಾಡೋದಿಲ್ಲ. ಕೊನೆಗೆ ಏನಾಗತ್ತೆ ಕೇಳಿದರೆ, ಕೇವಲ ಪಶ್ಚಾತ್ತಾಪ ಮಾತ್ರ ನಮ್ಮ ಬಂಡವಾಳ ಆಗಿ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತಾರೆ, ಧರ್ಮ ಅಲ್ಪ, ನಾವು ಈ ಶರೀರದಲ್ಲಿ ಮಾಡುವಂತಹ ಉತ್ತಮ ಕೆಲಸ ತೀರಾ ಕಡಿಮೆ, ಆದರೆ ಅದನ್ನು ಮಾಡಿ ಅಂತ ಹೇಳುವಂತಹ ಗ್ರಂಥಗಳ ರಾಶಿ ರಾಶಿ ಉಂಟು, ಗ್ರಂಥ ವಿಸ್ತಾರ. ಅದರಿಂದ ಪುತ್ರ ದಾರಾದಿ ಸಂಸಾರ ಪುಂಸಾಂ ಸಮ್ಮೂಢ ಚೇತಸಾಂ ವಿದುಷಾಂ ಶಾಸ್ತ್ರ ಸಂಸಾರ ಸದ್ಯೋಗಾಭ್ಯಾಸ ವಿಘ್ನಕೃತ. ಇಷ್ಟನ್ನು ಹೇಳಿ ಈ ಶ್ಲೋಕ ಇನ್ನೊಂದು ಸ್ವಲ್ಪ ಸಮಾಧಾನ ಕೊಡುತ್ತೆ. ಏನು ಕೇಳಿದರೆ, ತೀರಾ ಲೌಕಿಕ ಜೀವನದಲ್ಲಿ ಆಸಕ್ತರಾದವರು ಎಂಥವ್ರು ಕೇಳಿದರೆ, ಪುತ್ರದಾರಾದಿ ಸಂಸಾರ, ಅವರಿಗೆ ಹೆಂಡತಿ ಮಕ್ಕಳು ಇವೇ ಸಂಸಾರ. ಯಾಕೆ ಕೇಳಿದರೆ, ಅವರು ಸಮ್ಮೂಢ ಚೇತಸಾಂ, ಅಷ್ಟಾಗಿ ತಿಳುವಳಿಕೆ ಇಲ್ಲದೆ ಇರುವರು ಪಾಪ. ಮುಂದಿನ ಸಾಲು ವಿದ್ವಾಂಸರನ್ನು ಬೈಯತ್ತೆ, ಸ್ವಲ್ಪ ಅಪ್ರಿಯವಾದ ಮಾತು. ಏನು ಅಂದರೆ, ವಿದುಷಾಂ ವಿದ್ವಾಂಸರಿಗೆ ಏನು ಕೇಳಿದರೆ, ಇವರ ಹಣೆ ಬರ ಶಾಸ್ತ್ರ ಸಂಸಾರ ಅಂದರೆ ಯಾವಾಗಲೂ ಗ್ರಂಥಗಳನ್ನು ರಾಶಿ ಹಾಕ್ಕೊಂಡಿರೋದು, ಅದರೊಳಗಡೆಯೇ ಸೇರಿಕೊಂಡಿರೋದು. ಅಷ್ಟೇ ಅಲ್ಲ, ಸದ್ಯೋಗ್ಯಾಭ್ಯಾಸ ವಿಘ್ನಗತು. ಇಷ್ಟನ್ನು ಹೇಳಿ ಮುಂದಿನ ಮಾತು ಇನ್ನೂ ಎಚ್ಚರಿಕೆ ಮಾತನ್ನು ಹೇಳುತ್ತೆ.
ಈ ಶಾಸ್ತ್ರಾಸಕ್ತಿ, ಅತಿಯಾದಂತಹ ಶಾಸ್ತ್ರಾಸಕ್ತಿ, ನಾನು ಶಾಸ್ತ್ರವನ್ನು ಓದಬೇಕು, ಇನ್ನೊಬ್ಬರ ಪಾಂಡಿತ್ಯವನ್ನು ಅಡಿಗಾಕಿ ನನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಬೇಕು ಎನ್ನುವಂಥ ಈ ಬುದ್ಧಿ ಉಂಟಲ್ಲ, ಇದರಿಂದ ನಿನಗೆ ಆತ್ಮ ಸಾಕ್ಷಾತ್ಕಾರ ಆಗೋಲ್ಲ. ಯಾಕೆ ಅಂದರೆ ಸದ್ಯೋಗಾಭ್ಯಾಸ, ಸತ್ ಅಂದರೆ ಬ್ರಹ್ಮತತ್ವ, ಆ ಬ್ರಹ್ಮತತ್ವವನ್ನು ಕುರಿತು ನೀನು ಸಾಧನೆ ಮಾಡುವುದಕ್ಕೆ ಈ ಶಾಸ್ತ್ರ ಅಭ್ಯಾಸ, ಶಾಸ್ತ್ರ ಪಾಂಡಿತ್ಯ, ಆ ವಾಕ್ಯಾರ್ಥ ಮಾಡುವಂತಹ ಒಂದು ಬುದ್ಧಿ, ಇದೂ ಸಹ ಏನು ಮಾಡುತ್ತೆ ಕೇಳಿದರೆ ವಿಘ್ನಕೃತ, ವಿಘ್ನವನ್ನೇ ಉಂಟು ಮಾಡುತ್ತೆ. ಆಚಾರ್ಯ ಶಂಕರರು ಈ ಮಾತನ್ನು ಹೇಳ್ತಾರೆ ವಿವೇಕ ಚೂಡಾವಣೆಯಲ್ಲಿ. ನೀನು ಬರೇ ಶಾಸ್ತ್ರವನ್ನು ಮೇಲಿಂದ ಮೇಲಕ್ಕೆ ನೋಡ್ಕೊಂಡು ಹೋದ ನಿನಗೇನು ಅರ್ಥ ಆಯಿತು ಕೇಳಿದರೆ ಏನೂ ಆಗಲಿಲ್ಲ. ವಾಗ್ವೈಖರಿ ಶಬ್ದಝರಿ ಇದೆಲ್ಲ ಯಾಕೆ ಕೇಳಿದರೆ ಹೊಟ್ಟೆ ಪಾಡಿಗೋಸ್ಕರ. ನನಗೆ ಆ ಸ್ವಾಮಿಗಳು ಈ ಬಿರುದು ಕೊಟ್ಟರು, ಮತ್ತೆ ಇಂಥವರು ನನಗೆ ಈ ಸನ್ಮಾನ ಮಾಡಿದ್ರು ಅಂತ ಹೇಳಿಸಿಕೊಳ್ಳೋದಕ್ಕೋಸ್ಕರ ನೀನು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಏನಾಯ್ತು ಕೇಳಿದರೆ ಸದ್ಯೋಗಾಭ್ಯಾಸ ವಿಘ್ನಕೃತ. ಪಂಡಿತರಾದವರಿಗೆ ಅಪ್ರಿಯವಾದ ಮಾತು, ಆದರೆ ಜ್ಞಾನಿಗಳ ಮಾತು. ಅಂದರೆ ಪಂಡಿತರಾದವರೂ ಸಹ ಕೇವಲ ಆ ಶಾಸ್ತ್ರದ ಹೊರಮೈಯನ್ನು ನೋಡಬಾರದು, ಅದರ ಒಳಕ್ಕೆ ಇಳಿದು ನೋಡಬೇಕು ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಮುಂದೆ ತತ್ಪ್ರಸಾದಾದಿತಿ, ನಿನ್ನ ಅನುಗ್ರಹದಿಂದಲೇ ನಾನು ಅದನ್ನು ಪಡಿಬೇಕು ಅಂತ ಹೇಳಿದಂತಹ ಮಾತಿಗೆ ದೇವದೇವ ಪ್ರಸಾದಸ್ತು ಏಷಾಮಸ್ತೀಹ ಪುಷ್ಕಲಃ. ಆದ್ದರಿಂದ ಆ ದಕ್ಷಿಣಾಮೂರ್ತಿ ಸ್ವರೂಪನಾದಂಥ ಪರಮೇಶ್ವರನ ಪ್ರಸಾದ ಯಾರಿಗುಂಟೋ ಅಂಥವರು ಮಾತ್ರ ಜಾನಂತ್ಯೇತೇ ಅಪರೋಕ್ಷಾರ್ಥಂ, ಅವರು ಮಾತ್ರ ಅವನನ್ನು ಅಪರೋಕ್ಷವಾಗಿ ಅಂದರೆ ಪ್ರತ್ಯಕ್ಷವಾಗಿ ತಿಳಿಯಬಲ್ಲರು. ನೈವಾನ್ಯೇ ಮಾಯಾ ಹತಾಹ, ಅವನ ಅನುಗ್ರಹ ಇಲ್ಲದೇ ಇದ್ದರೆ ಅವರು ತಿಳಿಯಲಾರು. ಯಾಕೆ ಹೇಳಿದರೆ ಮಾಯೆಯ ಹತಾಹ, ಅವನ ಮಾಯೆಯಿಂದ ಆವರಿಸಿ ಅವರು ಆ ಸ್ವಸ್ವರೂಪದ ಅರಿವಿನಿಂದ ಅವರು ವಂಚಿತರಾಗಿ ಬಿಡ್ತಾರೆ. ಅದಕ್ಕೋಸ್ಕರಲೇ ನೈಷಧ ಒಂದು ಮಾತನ್ನು ಹೇಳ್ತಾನೆ, ಏನು ಕೇಳಿದರೆ ಈಶ್ವರಾನುಗ್ರಹಾದೇವ ಪುಂಸಾಂ ಅದ್ವೈತ ವಾಸನ, ಅವನ ಅನುಗ್ರಹ ಇದ್ದಾಗ ಮಾತ್ರ ಆ ಅದ್ವೈತ ತತ್ವ ಅಂದರೆ ಬ್ರಹ್ಮತತ್ವ ನಾನು ತಿಳ್ಕೊಳ್ಬೇಕು ಅನ್ನುವಂತಹ ಬುದ್ಧಿ ಬರುತ್ತೆ. ಬುದ್ಧಿ ಬರಬೇಕಿದ್ರೇನು ಸಹ ಅವನ ಅನುಗ್ರಹ ಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಇನ್ನೊಂದು ಮಾತನ್ನ, ಶಿವೇನ ಅನುಗ್ರಹೀತಾ ಯೇ ಸಚ್ಚಿದಾನಂದ ಮೂರ್ತಿನ ತೈಹಿ ಶಿವ ಜ್ಞಾಯತೆ ಸಮ್ಯಗನ್ನೈಹಿ ನ ಜ್ಞಾಯತೆ ಧ್ರುವಂ. ಈ ಮಾತನ್ನ ಉಪನಿಷತ್ತು ಹೇಳುತ್ತೆ, ಯಮೇ ವೈಷವೃಣತೆ ತೇನ ಲಭ್ಯ, ಅವನು ಯಾರನ್ನು ಅನುಗ್ರಹಿಸಬೇಕು ಅಂತ ಇಷ್ಟಪಡ್ತಾನೋ, ಅಂದರೆ ಆ ತತ್ವ ಯಾವನನ್ನು ಅನುಗ್ರಹಿಸುತ್ತೋ ಆತ ಮಾತ್ರ ಆ ತತ್ವವನ್ನು ತಿಳಿದುಕೊಳ್ಳಬಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. 28ನೇ ಶ್ಲೋಕ. ಈ ಶ್ಲೋಕವನ್ನು ದೀಕ್ಷಿತರು ನಮ್ಮಂಥವ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಅಂತ ಅನಿಸುತ್ತೆ. ಏನು ಅಂದರೆ ಆ ಶಬ್ದಗಳನ್ನು ನೋಡಿ, ಪಾಪಿಷ್ಠೋಹಂ ವಿಷಯ ಚಪಲಃ ಸಂತತ ದ್ರೋಹಶಾಲಿ, ಪಾಪಿಷ್ಠೋಹಂ ವಿಷಯ ಚಪಲಃ ಸಂತತ ದ್ರೋಹಶಾಲಿ ಕಾರ್ಪಣ್ಯೈಕ ಸ್ಥಿರ ನಿವಸತಿ ಪುಣ್ಯಗಂಧಾನಭಿಜ್ಞ. ಯದ್ಯಪ್ಯೇವಂ ತದಪಿ ಶರಣಂ ತ್ವತ್ಪದಾಬ್ಜಂ ಪ್ರಪನ್ನಂ ನೈನಂ ದೀನಂ ಸ್ಮರಹರ ತವೋಪೇಕ್ಷಿತಂ ನಾಥಯುಕ್ತಂ. ದೀಕ್ಷಿತರು ಇದರೊಳಗೆ ಹೇಳ್ತಾರೆ, ಸ್ಮರಹರ ಕಾಮಾರಿ, ಕಾಮನನ್ನ ನೀನು ಕಮರಿಸಿದವನು ಅಂತ ಹೇಳಿ ನಮ್ಮ ಅನರ್ಹತೆಯ ಪಟ್ಟಿಯನ್ನೆಲ್ಲ ಅವನ ಮುಂದೆ ಇಡ್ತಾರೆ. ನಿನ್ನಲ್ಲಿ ನನ್ನನ್ನು ಕ್ಷಮಿಸು ಅಂತ ಕೇಳಿಕೊಳ್ಳುವಂತಹ ಅರ್ಹತೆಯೂ ನನಗಿಲ್ಲ, ಆ ಪಟ್ಟಿಯೆಲ್ಲ ನಿನಗೆ ಒಪ್ಪಿಸಿಬಿಡ್ತೇನೆ, ಆಮೇಲೆ ನೀನು ತೀರ್ಮಾನ ಮಾಡು. ಏನು ಅಂದರೆ ನಾನು ಪಾಪಿಷ್ಠೋಹಂ, ಅತ್ಯಂತ ಪಾಪಿಷ್ಠ. ಪಾಪಿಷ್ಠ ಅಂದರೆ ನಾನು ಮೊನ್ನೆ ಹೇಳಿದ್ದೇನೆ, ಅತ್ಯಂತ ತಮೋಗುಣದಿಂದ ಕೂಡಿದ್ದೇನೆ ನಾನು. ತಮೋಗುಣದಿಂದ ಕೂಡಿದಾಗ
ನಾವು ಮಾಡಬಾರ್ದನ್ನೇ ಮಾಡ್ತಾ ಇರ್ತೇವೆ. ಮಾಡಬೇಕಾದ ಯಾವುದನ್ನೂ ಸಹ ಮಾಡುವ ಬುದ್ಧಿ ಬರುವುದಿಲ್ಲ. ಹಾಗಾಗಿ ಈ ತಮೋಗುಣದ ಒಂದು ಆಕಾರ ಹೇಗಿರುತ್ತೆ ಅಂದರೆ ನನ್ನ ಹಾಗೆ ತಮೋಗುಣಕ್ಕೆ ಆಕಾರ ಕೊಟ್ಟರೆ ನಾನಾಗ್ತೇನೆ ಅಂತ ಹೀಗೆ ಹೇಳಿ ಅತ್ಯಂತ ಪಾಪಿಷ್ಠನಾಗಿದ್ದೇನೆ. ಇದು ಮೊದಲನೇದು. ಎರಡನೇದಾಗಿ ವಿಷಯ ಲೋಲುಪ. ನಾನು ವಿಷಯ ಲೋಲುಪ ಅಂದರೆ ಈ ಇಂದ್ರಿಯಗಳು ಕೇಳಿದ್ದೆಲ್ಲವನ್ನೂ ಸಹ ಕೊಡ್ತಾನೆ ನನ್ನ ಆಯುಷ್ಯ ಕಳೀತಾ ಇದ್ದೇನೆ ನಾನು. ಹಾಗಾಗಿ ವಿಷಯ ಲೋಲುಪನಾಗಿದ್ದೇನೆ. ಮತ್ತೆ ಅಷ್ಟೇ ಅಲ್ಲ, ಮೂರನೇದೇನು ಅಂದರೆ ಸಂತತ ದ್ರೋಹಶಾಲಿ. ನಾನು ಯಾವಾಗಲೂ ಸಹ ಇನ್ನೊಬ್ಬರಿಗೆ ದ್ರೋಹವನ್ನೇ ಎಸಗ್ತಾ ಇದ್ದೇನೆ. ಇದು ಮೂರನೇದು. ಸಾಲದ್ದಕ್ಕೆ ಕಾರ್ಪಣ್ಯೈಕ ಸ್ಥಿರ ನಿವಸತಿ. ಕಾರ್ಪಣ್ಯೈಕ ಅಂದರೆ ಈ ದಾನ ಧರ್ಮ ಯಾವುದನ್ನೂ ಮಾಡದೇ ಇರುವಂತಹ ಮಹಾ ಜಿಪುಣಾಗ್ರೇಶ್ವರ ಸಾರ್ವಭೌಮ ಚಕ್ರವರ್ತಿ ನಾನು. ಜಿಪುಣ ಅಂದರೆ ಸಾಕಿತ್ತು, ಮತ್ತೆ ಅಗ್ರೇಸರ ಅಂದರೆ ಜಿಪುಣರಲ್ಲಿ ಅಗ್ರೇಸರ, ಆ ಅಗ್ರೇಸರಲ್ಲಿ ಸಾರ್ವಭೌಮ, ಮತ್ತು ಅವರಿಗೆ ಒಬ್ಬ ಚಕ್ರವರ್ತಿ. ಅಂಥ ಜಿಪುಣ ನಾನು. ಅಷ್ಟೇ ಅಲ್ಲ, ಇದೆಲ್ಲದರ ಜೊತೆಗೆ ಇದೆಲ್ಲ ಅನರ್ಹತೆ ಇದ್ಕೊಂಡು ಹೋಗಲಿ, ಹಾಗಿದ್ರೆ ಏನಾದ್ರು ಒಂದು ಒಳ್ಳೆಯ ಕ್ವಾಲಿಟಿ. ಎಂಥ ಕ್ವಾಲಿಟಿ ಅಂದರೆ ಈ ಸಚ್ಚಿಂತನೆಯನ್ನು ಮಾಡಬೇಕು. ಸತ್ ಅಂದರೆ ಬ್ರಹ್ಮತತ್ವ, ಆತ್ಮವಸ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೀವನದ ಕೆಲವು ಸಮಯವನ್ನಾದರೂ ಮೀಸಲಾಗಿಡಬೇಕು ಅಂತ ಒಮ್ಮೆನೂ ಸಹ ನಾನು ವಿಚಾರ ಮಾಡಲಿಲ್ಲ. ಈ ಬುದ್ಧಿಯೂ ನನಗಿಲ್ಲ. ಹಾಗಾಗಿ ಹೀಗೆ ಇನ್ನೂ ಏನೇನೋ ದುರ್ಗುಣಗಳ ರಾಶಿ ರಾಶಿ ನನ್ನಲ್ಲುಂಟು, ಅದನ್ನೆಲ್ಲ ನಾನು ಹೇಳಲಿಕ್ಕಾಗೋಲ್ಲ. ಇಷ್ಟನ್ನು ಮಾತ್ರ ಹೇಳ್ತೇನೆ. ದೀಕ್ಷಿತರು ಇಷ್ಟನ್ನು ಹೇಳಿದ್ದಾರೆ, ಗೊತ್ತು ಅವರಿಗೆ ಇನ್ನೂ ನಮ್ಮಲ್ಲಿ ಎಷ್ಟೋ ದುರ್ಗುಣಗಳಿವೆ ಹೇಳಲಿಕ್ಕಾಗದೇ ಇರುವಂಥವು. ಹಾಗಾಗಿ ಅದನ್ನೆಲ್ಲವನ್ನೂ ನಾನು ನಿನಗೆ ಹೇಳುವ ಅವಶ್ಯಕತೆ ಇಲ್ಲ. ಯಾಕೆ ಕೇಳಿದರೆ ನೀನು ಸರ್ವಾಂತರ್ಯಾಮಿ ಅಂತ ಆದಮೇಲೆ ನನ್ನೊಳಗೂ ಇರ್ತೀ ಅಂತ ಆದಮೇಲೆ ನಿನಗೆ ಗೊತ್ತಲ್ವ ಅದು. ಮತ್ತೆ ನನ್ನ ಹರಕ ಬಾಯಿಂದ ಅದನ್ನು ಕೇಳಬೇಕು ಅಂತ ಇಷ್ಟಪಡ್ತೀಯ ನೀನು? ಅದರಿಂದ ಅದನ್ನೆಲ್ಲ ನಾನು ಮತ್ತೆ ಹೇಳೋದಿಲ್ಲಪ್ಪ. ಹೀಗೆ ಎಲ್ಲ ದುರ್ಗುಣಗಳು ಸಹ ನನ್ನಲ್ಲಿ ಮನೆ ಮಾಡಿವೆ. ಆದ್ರೂ ಸಹ ಈಗ ನಾನು ನಿನಗೆ ಶರಣು ಬಂದಿದ್ದೇನೆ. ಎಲ್ಲ ಈ ದುರ್ಗುಣಗಳ ಪಟ್ಟಿಯನ್ನು ಕೊಟ್ಟಾದ ಮೇಲೆ ನಾನು ನಿನಗೆ ಶರಣು ಬಂದಿದ್ದೇನೆ. ಯಾಕೆ ಅಂದರೆ ನಾನು ಕೈಸಾಗದ ದೀನನಾಗಿ ಕುಳಿತಿದ್ದೇನೆ ಈಗ. ಅಂದರೆ ಇದು ಲೋಕದ ಸ್ವಭಾವವನ್ನು ಈ ಮಾತು ಹೇಳುತ್ತೆ. ನಾವು ಕೈಸಾಗದೇ ಇರುವ ಸ್ಥಿತಿಗೆ ಬಂದಾಗ ನಮ್ಮ ಕೈ ಸಾಗಿಸುವವನು ನೆನಪಾಗತ್ತೆ ನಮಗೆ. ಕನ್ನಡದಲ್ಲೂ ಒಂದು ಮಾತು ಹೇಳ್ತೇವೆ ನಾವು, ಸಂಕಟ ಬಂದಾಗ ವೆಂಕಟರಮಣ ಅಂತ. ಅಲ್ಲಿವರಿಗಿಲ್ಲ ಅಲ್ವಾ? ಹೀಗೆ ನಾನೀಗ ನಿನಗೆ ಶರಣು ಬಂದಿದ್ದೇನೆ. ಯಾಕೆ ಅಂದರೆ ಕೈ ಸಾಗದ ದೀನನಾಗಿದ್ದೇನೆ. ನೀನು ಹೇಳಿ ಕೇಳಿ ಜಗದೊಡೆಯ, ಜಗತ್ತಿನ ತಂದೆ, ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಸಹ ಬೇರೆ ರಕ್ಷಕರಿಲ್ಲ. ಹಾಗಾಗಿ ಈ ಸ್ಥಿತಿಯಲ್ಲಿ ನನ್ನನ್ನು ನೀನು ಉಪೇಕ್ಷೆ ಮಾಡಬೇಡ. ಯಾಕೆ? ನಾನು ನಿನ್ನನ್ನೇ ನಂಬಿ ಬಂದಿದ್ದೇನೆ. ಈ ಕೈ ಸಾಗದೇ ಇರುವವರಿಗೆ ನೀನು ಮಾತ್ರ ನಿನ್ನ ಕೈಯನ್ನು ಕೊಟ್ಟು ಮೇಲಕ್ಕೆ ಎತ್ತುತ್ತೀಯೇ ಅಂತ ನಾನು ಭಾವಿಸಿಕೊಂಡು ಬಂದಿದ್ದೇನೆ. ಹಾಗಾಗಿ ನನಗೆ ಈ ಜನ್ಮದಲ್ಲಿಯೇ ನಿನ್ನ ಹಸ್ತಾವಲಂಬನವನ್ನು ಕೊಟ್ಟು ನನ್ನನ್ನು ನೀನು ಉದ್ಧರಿಸು ಅಂತ ದೀಕ್ಷಿತರು ಪ್ರಾರ್ಥನೆಯನ್ನು ಮಾಡ್ತಾರೆ. ತವ ಉಪೇಕ್ಷಿತುಂ ನಾಥಯುಕ್ತಂ. ಯಾಕೆ ನೀ ನನ್ನನ್ನು ಉಪೇಕ್ಷೆ ಮಾಡಬಾರದು ಅಂದರೆ, ನೀನು ಜಗದೊಡೆಯ, ನೀನು ತಂದೆ. ತಂದೆಯಾದವನು ಮಗ ಎಷ್ಟೇ ತಪ್ಪನ್ನು ಮಾಡಿದರೂ ಸಹ ಕ್ಷಮಿಸ್ತಾನೆ ಆತ. ಹಾಗಾಗಿ ನೀನು ನನ್ನ ತಪ್ಪನ್ನೆಲ್ಲ ನಿನ್ನ ಕ್ಷಮಾಬುಟ್ಟಿಗೆ ಹಾಕ್ಕೊಂಡು ನನ್ನನ್ನು ಉದ್ಧಾರ ಮಾಡು. ಈ ಮಾತನ್ನು ಹೇಳಿದಾಗ ಇಲ್ಲಿ ಒಂದು ಮಾತನ್ನು ನಮ್ಮ ಹಿರಿಯರು ಹೇಳ್ತಾರೆ. ಶಿವ ನಾವು ತಪ್ಪನ್ನು ಮಾಡದೇ ಇರಲಿ ಅಂಥೇಳಿ ಒಂದು ವ್ಯವಸ್ಥೆ ಮಾಡಿದ. ಏನು ವ್ಯವಸ್ಥೆ? ನಾವು ಯಾಕೆ ತಪ್ಪನ್ನು ಮಾಡ್ತೇವೆ ಅಂದರೆ, ಮನುಷ್ಯ ತಪ್ಪನ್ನು ಮಾಡುವುದು ಯಾವಾಗ? ಕಾಮನೆಯ ಬೆನ್ನು ಹತ್ತಿ ಹೋದಾಗ ತಪ್ಪನ್ನು ಮಾಡ್ತಾನೆ. ಕಾಮನೆಯ ಬೆನ್ನು ಹತ್ತಿ ಹೋಗದೇ ಇದ್ರೆ ಆತ ತಪ್ಪನ್ನು ಮಾಡುವುದಿಲ್ಲ. ಇದಕ್ಕೆ ಹೇಳ್ತಾನೆ ಶಿವ,
ಏನು ಅಂದರೆ, ವಿನಾ ಕಾಮೇನ ಚ ಕಥಂ ಪಾಪಮಾಚರತೆ ಜನ. ಕಾಮನೆ ಇಲ್ಲದೆ ಇದ್ರೆ, ಕಾಮನೆಯೇ ಇಲ್ಲದೆ ಇದ್ರೆ ಜನರು ತಪ್ಪನ್ನು ಯಾಕೆ ಮಾಡ್ತಾರೆ? ಮಾಡೋದಿಲ್ಲ. ಇದನ್ನು ತಿಳ್ಕೊಂಡು ನಾನೇನು ಮಾಡಬೇಕಿದ್ರೆ, ತಸ್ಮಾತ್ ಕಾಮೋ ಮಯಾ ದಗ್ಧ ಸರ್ವೇಷಾಂ ಶಾಂತಿ ಹೇತವೆ. ಹಾಗಾಗಿ ಈ ಕಾಮನೆಯೇ ನಾಶವಾಗಿ ಹೋಗಲಿ ಅಂಥೇಳಿ ಆ ಕಾಮನನ್ನು ನಾನು ದಹಿಸಿದೆ, ಕಾಮನನ್ನು ಸುಟ್ಟೆ. ಆದರೆ ಜನರಿಗೆ ಈ ಕಾಮನೆ ಮಾತ್ರ ಹೋಗಲೇ ಇಲ್ಲ. ಕಾಮನೆಯ ಮೂಲವಾದ ಕಾಮನನ್ನೇ ನಾನು ದಹಿಸಿದೆ. ಈಗ ನನಗನ್ಸತ್ತೆ ನಾನು ಅವನನ್ನು ದಹಿಸಿದ್ದು ವ್ಯರ್ಥವಾಗಿ ಹೋಯ್ತೇನೆ ಅಂತ. ಅವನನ್ನು ಸುಟ್ಟರೂ ಸಹ ಇವರ ಆಸೆಯನ್ನು ಮಾತ್ರ ಸುಡ್ಲಿಕ್ಕಾಗಲಿಲ್ವಲ್ಲ. ಏನು ವಿಚಿತ್ರ ಆಗಿದೆ ನೋಡಿ. ಹಾಗಾಗಿ ಮತ್ತೆ ಪ್ರಾರ್ಥನೆ ಏನು ಅಂದರೆ, ಈಗ ನನ್ನ ಆಸೆಯನ್ನು ಸಹ ನೀನೇ ಸುಡಬೇಕು. ಯಾಕೆ, ಕಾಮನನ್ನು ಸುಟ್ಟ ನನಗೆ ಕಾಮನೆಯನ್ನು ಸುಡುವುದು ಕಷ್ಟ ಅಲ್ಲ. ಹಾಗಾಗಿ ನನ್ನ ಆಸೆಗಳು ಕಡಿಮೆ ಆದಾಗ ನಾನು ಮಾಡುವಂತಹ ತಪ್ಪುಗಳ ಸಂಖ್ಯೆಯೂ ಕಡಿಮೆ ಆಗತ್ತೆ. ಹಾಗಾಗಿ ನನ್ನ ಕಾಮನೆಯನ್ನು ನೀನೇ ನಿಗ್ರಹಿಸಿ ನನಗೆ ಒಳಿತನ್ನು ಮಾಡು. ಹಾಗಾಗಿ ನಾನು ನಿನ್ನ ಹತ್ತಿರ ಶರಣು ಬಂದಿದ್ದೇನೆ, ನೀನು ನನ್ನನ್ನು ಉಪೇಕ್ಷೆ ಮಾಡಬೇಡ ಎನ್ನುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಮಯ ಆಗಿದೆ. ಮತ್ತೆ ನಾಳೆ ದಿವಸ 6:00 ಸೇರಿದಾಗ ಮುಂದಿನ ಶ್ಲೋಕಗಳನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.